ಇದು ಶುರು ಆಗಲಿಲ್ಲ, ಅದಕ್ಕಾಗಿ ಆಯ್ತು ಈಗ ನಡೆಯುತ್ತೆ. ಬಂಧನ ಮೋಕ್ಷ. ಬಂಧನಕ್ಕೆ ಕಾರಣ ಅಂದರೆ ಅಜ್ಞಾನ ಎಂದು ವೇದಾಂತಿಗಳು ಹೇಳ್ತಾರೆ. ಜ್ಞಾನದಿಂದ ಮೋಕ್ಷ, ಬಿಡುಗಡೆ. ಕರ್ಮ ಬಂಧನವಾದರೆ ಕರ್ಮದಿಂದ ಬಿಡಿಸಿಕೊಳ್ಳುವುದು, ಅದು ಮೋಕ್ಷ. ಭಕ್ತಿಶಾಸ್ತ್ರ ಹೇಳುವುದೇನೆಂದರೆ ಅಭಕ್ತಿ ಬಂಧನ, ಭಕ್ತಿ ಇಲ್ಲದೇ ಇರುವುದು ಬಂಧನ, ಭಕ್ತಿಯು ಬಿಡುಗಡೆ. ಭಕ್ತಿ ಇಲ್ಲದೇ ಇರುವುದು ಅಂದರೆ ಮನಸ್ಸು ಕಠೋರವಾಗಿರುವುದು, ಭಕ್ತಿಯಿಂದ ತುಂಬದೇ ಇರುವುದು, ಪ್ರೀತಿಗೆ ಅಯೋಗ್ಯವಾಗುವುದು. ಪ್ರೇಮಗೆ ಮನಸ್ಸಿನಲ್ಲಿ ಪ್ರೇಮ ಇಲ್ಲ, ಪ್ರೇಮಕ್ಕೆ ಅಯೋಗ್ಯವಾಗುವುದು. ದ್ವೇಷ, ಕೋಪ, ಅಹಂಕಾರ ಇವುಗಳೆಲ್ಲ ಪ್ರೇಮಕ್ಕೆ ಅಡ್ಡಿ, ನಿಜವಾದ ಪ್ರೇಮಕ್ಕೆ ಅಡ್ಡಿ. ಆದ್ದರಿಂದ ಆಸಕ್ತಿ ಪ್ರೇಮದ ಕಚ್ಚಾ ರೂಪ, ಆಸಕ್ತಿಯ ಶುದ್ಧ ರೂಪವೇ ಪ್ರೇಮ ಆಗುತ್ತೆ. ಪ್ರೇಮ ಅಂದರೆ ಆಸಕ್ತಿ ಬಿಟ್ಟು ಪ್ರೇಮ ಅಂದರೆ ಇನ್ನೂ ಬೇರೆ ಏನೋ ಹೊರಗಿನಿಂದ ಬರುತ್ತದೆ ಎಂದು ತಿಳ್ಕೊಳ್ಳಬೇಡಿ. ನಮ್ಮೆಲ್ಲರಲ್ಲಿ ಮೊದಲೇ ಇರುವಂಥ ಯಾವುದು ಆಸಕ್ತಿ ಇದೆಯೋ ಅದೇ ಶುದ್ಧಗೊಂಡು ಪ್ರೇಮ ಆಗುತ್ತದೆ ಅಷ್ಟೇ ಹೊರತು, ನಮ್ಮಲ್ಲಿ ಮೊದಲೇ ಇರುವ ಆಸಕ್ತಿ ಇದೆ ನೋಡಿ, ಅದನ್ನು ಹೇಗೆ ಶುದ್ಧಗೊಳಿಸಬೇಕು ಎಂದು ಯೋಚನೆ ಮಾಡಬೇಕೇ ಹೊರತು ಈ ಆಸಕ್ತಿ ಪೂರ್ತಿ ಅಳಿಸಬೇಕು, ಪ್ರೇಮ ಅಂದರೆ ಏನೋ ಹೊಸದು ಬರುತ್ತದೆ ಅಂತ ಈಗ ತಿಳ್ಕೊಳ್ಳಬೇಡಿ. ಹಾಗೆ ಅಂಥದ್ದಾಗುವುದೇ ಅಲ್ಲ. ಇದು ತಿಳ್ಕೊಂಡೇ ಜನರು ವರ್ಷಗಟ್ಲ ಭಕ್ತಿ ಸಾಧನ ಏನು ಮಾಡಿದ್ರೆ ಏನಾಗ್ತಾ ಇಲ್ಲ, ಅವ್ರು ಹೇಳ್ತಾರೆ ಮನಸ್ಸಿಗೆ ಏನಾಗ್ತಾ ಇಲ್ಲ, ಭಕ್ತಿ ಅಂದರೆ ಏನು ಆಗ್ತಾ ಇಲ್ಲ, ಏನಾಗಬೇಕು, ಇದೆಲ್ಲ ಬಿಟ್ಟು ಹೋಗಿ ಹೊಸದು ಬರಬೇಕಾ? ಅದು ಈ ತಪ್ಪು ತಿಳುವಳಿಕೆಯಿಂದ ಎಷ್ಟು ವರ್ಷ ಸಾಧನ ಮಾಡಿದರೂ ಏನಾಗ್ತಾ ಇಲ್ಲ, ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ. ಏಕೆ ಅಂದರೆ ಈ ಸೂಕ್ಷ್ಮ ವಿಷಯ ಎಲ್ಲರಲ್ಲಿರುವ ಅನುಭವ ಸಿದ್ಧ ಪ್ರತ್ಯಕ್ಷ ವಿಷಯ ಅರ್ಥ ಮಾಡಿಕೊಂಡಿಲ್ಲ, ತಪ್ಪರ್ಥ ಮಾಡಿಕೊಂಡ್ಬಿಟ್ರೆ. ನಮ್ಮಲ್ಲಿರುವ ಯಾವುದನ್ನು ಆಸಕ್ತಿ ಮೋಹ ಹೇಳ್ತೀವೋ ಆ ಮೋಹವನ್ನೇ ಆಸಕ್ತಿಯನ್ನೇ ಶುದ್ಧಗೊಳಿಸಿದಾಗ ಅದು ಪ್ರೇಮ ಆಗುತ್ತದೆ. ಅದರಲ್ಲಿರುವ ಏನೇನು ಕಾಲುಷ್ಯ ನೆಗೆಟಿವ್ ಗುಣಗಳಿವೆಯೋ ಅದು ಒಂದು ಒಂದು ತೆಗೆದುಬಿಟ್ಟಾಗ ಇದೇ ಶುದ್ಧಗೊಂಡು ಪ್ರೀತಿ ರೂಪವಾಗಿ ಪರಿಣಾಮ ಆಗ್ತದೆ ಅಷ್ಟೇ, ಬೇರೆ ವ್ಯತ್ಯಾಸ ಇಲ್ಲ. ಇದು ಗೊತ್ತಾಗಬೇಕು ಜನರು ಅಷ್ಟೇ ಹೊರತು ಭಕ್ತಿ ಅಂದರೆ ಏನು ಮಾಡಬೇಕು, ಏನಂದರೆ ಇಲ್ಲಿ ಹೋಗಬೇಕು, ಇನ್ನೇನು ಹೊಸದು ಬರಬೇಕಾ? ಪ್ರೇಮ ಇಲ್ಲದೇ ಇರುವಾಗ ಆಸಕ್ತಿ ಮೋಹದಲ್ಲಿ ಅಭಿಮಾನ ಇರುತ್ತೆ, ಆಗ್ರಹ ಇರುತ್ತದೆ ಅಲ್ಲವೇ? ಅಭಿಮಾನ ಇರುತ್ತದೆ, ಆಗ್ರಹ ಇರುತ್ತದೆ. ನಮ್ಮ ಇಷ್ಟ, ನನ್ನ ಇಷ್ಟಕ್ಕೆ ಅನುಗುಣವಾಗಿ ಇದೇ ಆಗಬೇಕು, ಅವರು ಹೀಗಿರಬೇಕು, ನನ್ನ ಇಷ್ಟವಾದದ್ದೇ ಮಾಡಬೇಕು. ಇನ್ನೊಂದೇನಿರುತ್ತದೆ, ಐಂದ್ರಿಯಕ ಸುಖ ಮಮಕಾರ ಸುಖವನ್ನು ಕೋರುತ್ತದೆ. ಮೋಹ ಆಸಕ್ತಿ ಇಂದ್ರಿಯ ಸುಖ ಮಮಕಾರ ಸುಖವನ್ನು ಕೋರುತ್ತದೆ, ಅದೇ ಅಭಿಮಾನ, ಅದೇ ಅಹಂಕಾರ. ಪ್ರೇಮ, ಜನರು ಯಾವುದು ಪ್ರೇಮ ಎಂದು ತಿಳ್ಕೊಳ್ತಾರೋ, ಒಂದೆರಡು ವಿಷಯಗಳು ಪ್ರೇಮ ಕುರಿತು ಹೇಳ್ತೀನಿ ಅಲ್ಲವೇ, ಇದರ ಕುರಿತು ಪ್ರೇಮ ಪಾಠ ಹೇಳ್ತಾರೆ. ಭಕ್ತಿ ಅಂದರೆ ಏನು, ಅದು ಹೇಗೆ ತಿಳ್ಕೊಳ್ಳಬೇಕು, ಅದು ಆಗಬೇಕು. ಅದಿಲ್ಲದಿದ್ದರೆ ಜನಕ್ಕೆ ಗೊತ್ತಾಗ್ತಾರೆ, ಸುಮ್ಮನೆ ಕಥೆ ಕೇಳ್ತಾರೆ, ಹೋಗ್ತಾರೆ, ಮುಗೀತು ಅಂದ್ಕೊಳ್ತಾ ಇದ್ದಾರೆ. ಸ್ವಲ್ಪ ಗೊತ್ತಾಗಬೇಕು, ಇದು ಒಂದು ಫಿಲಾಸಫಿ, ಇದು ಒಂದು ಭಕ್ತಿಯ ದರ್ಶನ, ಭಕ್ತಿಯ ತತ್ವಶಾಸ್ತ್ರ. ಇದರ ಕೆಲವು ತಿಳ್ಕೊಂಡ್ರೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ, ಏನು ಸರಿ ಮಾಡಿಕೊಳ್ಳಬೇಕು ಗೊತ್ತಾಗ್ತದೆ. ಈಗ ನೋಡಿ ನಮ್ಮ ಕನ್ನಡಕ ಹಾಗೆ, ಇದಕ್ಕೆ ಏನು ಮಾಡಿದ್ರೆ ಅದು ಸರಿಯಾಗಲ್ಲ ಅಂತ, ಅದು ಹಾಗೇ ಇರ್ತದೆ, ಕಂಡೇ ಬರೋದು, ಅಕ್ಷರಕ್ಕೆ ಅಡ್ಡಿ ಬರ್ತದೆ, ಏನೋ ಸ್ವಲ್ಪ ನಡೆಯಲಿ, ಮುಚ್ಚಿದಂತೆ ಇರುತ್ತದೆ ಮುಖ. ಈ ಮೋಹದಲ್ಲಿ ಆಸಕ್ತಿಯಲ್ಲಿ ಅಭಿಮಾನದ ಅಂಶ ಹೆಚ್ಚಿರುತ್ತದೆ, ಭೋಗಾಂಶ ಮಮಕಾರಾಂಶ ಇರುತ್ತದೆ. ಈ ಭೋಗ ಮಮಕಾರಗಳು, ಭೋಗ ಸುಖ ಮಮಕಾರ ಸುಖ, ಅದಕ್ಕಿದಕ್ಕೆ ಹೋಲಿಸಿ ನೋಡಿ, ಇದರಲ್ಲಿ ಸ್ವಾರ್ಥ ಹೆಚ್ಚಿರುತ್ತದೆ, ನಾನು ನನ್ನದು ಎಂಬುದು ಭಾವ ಹೆಚ್ಚು. ಇದರಲ್ಲಿ ಇನ್ನೊಂದು ವಸ್ತುವು ಇನ್ನೊಂದು ವ್ಯಕ್ತಿ ಮೇಲೆ ಪರಾಧೀನತೆ ಇರುತ್ತದೆ. ಭೋಗ ಸುಖ ಮಮಕಾರ ಸುಖತೆ, ಇನ್ನೊಂದು ವಸ್ತುವು ಇನ್ನೊಂದು ವ್ಯಕ್ತಿ ಮೇಲೆ ಪರಾಧೀನತೆ. ಈ ಸುಖವು ಏನೆಂದರೆ, ಸುಖದ ಆಶೆ ಹುಟ್ಟಿದಾಗ ಮನುಷ್ಯನನ್ನು ಹುಚ್ಚು ಮಾಡ್ತದೆ, ನನಗದು ಬೇಕು ಬೇಕು ಬೇಕೆಂದು ಆಗ್ರಹ ಮಾಡುತ್ತೆ. ಒಂದು ಸಲ ಸುಖ ಹುಟ್ಟಿದ ನಂತರ ಮನಸ್ಸಿಗೆ ತೃಪ್ತಿ ಬರುತ್ತದೆ, ತೃಪ್ತಿ ಅಂದರೆ ಸಾಕು ಅನಿಸುತ್ತೆ, ಮುಗಿಸ್ಬಿಡ್ತಾರೆ ಅಲ್ಲ, ಊಟ ತಿಂತೀವಿ, ಹೊಟ್ಟೆ ತುಂಬಿದ್ರು ಪಕ್ಕ ಕಟ್ತೀವಿ, ಇನ್ನು ಮುಂಚೆ ಅಯ್ಯೋ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಊಟ ತುಂಬಿದ ನಂತರ ಅವರಿಗೆ ಹೊಟ್ಟೆ ತುಂಬಿದ ನಂತರ ಚೆನ್ನಾಗಿದೆ ತೋರಿಸಿ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ, ಏನು ಹೇಳಲ್ಲ, ಅದು ಪಕ್ಕ ಕಟ್ತಾನೆ, ಮತ್ತೆ ಅದು ನೋಡೋದೇ ಅಲ್ಲ.
ಇದು ಮನಸ್ಸಿಗೆ ತುಂಬುವುದು ಒಂದಿದೆ ನೋಡಿ, ಒಂದು ತೃಪ್ತಿ ಎನ್ನುವುದು. ತೃಪ್ತಿ ಅಂದರೆ ಸುಖದು, ಯಾವುದೇ ಲೌಕಿಕ ಸುಖ, ಇಂದ್ರಿಯಕ ಸುಖ, ಮಮಕಾರ ಸುಖ ಇದು ಸಾಕು ಅನಿಸುತ್ತದಲ್ಲ, ಮನಸ್ಸು ತುಂಬಿತು ಅನಿಸುತ್ತದಲ್ಲ. ಉದಾಹರಣೆಗೆ ಮಿಠಾಯಿ, ನೀವು ಮಿಠಾಯಿ ಎಷ್ಟು ತಿಂತೀರಿ? ಕೆಲವರು ಒಂದೇ ತಿಂತಾರೆ, ಕೆಲವರು ನಾಲ್ಕು ತಿಂತಾರೆ, ಕೆಲವರು ಹತ್ತು ತಿಂತಾರೆ, ಕೆಲವರು ಸ್ವಲ್ಪ ಸಾಮರ್ಥ್ಯ ಹೆಚ್ಚು. ಅವ್ರ ನಾಲ್ಗೆನೋ ಏನೋ ಎಲ್ಲಿರುತ್ತದ ಸಾಮರ್ಥ್ಯ ಗೊತ್ತಿಲ್ಲ. ಸ್ವಲ್ಪ ಹೆಚ್ಚಾದರೆ ಎಷ್ಟು ತಿಂತೀರಿ? ಮೈಸೂರು ಪಾಕ ಹತ್ತು ತಿಂತೀರಿ ಅನ್ಕೊಂಡು, ನಂತರ ಇದು ಬಾಯಿಯಲ್ಲಿಟ್ಟರೆ ಬೇಡ ಅನಿಸುತ್ತಲ್ಲ. ಅದಕ್ಕೆ ಬದಲಾಗಿ ಏನೋ ಖಾರನೋ ಇನ್ನೇನೋ ಏನೋ ಹುಳಿಯೋ ಏನೋ ತಿನ್ನಬೇಕನ್ಸುತ್ತೆ. ಏಕೆ? ಈಗ ಹೆಚ್ಚಾಗಿ ಬಿಟ್ಟಿದೆ ನಾಲ್ಗೆ. ಅದನ್ನು ಏನು ಹೇಳ್ತೀವಿ ಮನಸ್ಸಿಗೆ? ನೀವೇನು ಹೇಳ್ತಾರೆ? ಒಂದು ತೃಪ್ತಿ, ಒಂದು ಮನಸ್ಸು ತುಂಬಿಬಿಟ್ಟಿತು, ಆ ನಾಲಿಗೆ ಮನಸ್ಸು ತುಂಬುತ್ತದೆ, ಇದನ್ನು ಬೇಡ ಅನಿಸುತ್ತದೆ. ಈ ತೃಪ್ತಿ ಪ್ರೀತಿಯಲ್ಲಿ, ನಿಜವಾದ ಪ್ರೀತಿಯಲ್ಲಿ, ಭಕ್ತಿಯಲ್ಲಿ ಉಂಟಾಗಬಾರದು. ಅದಕ್ಕಾಗಿ ಅದು ನಿರಂತರ ಇರುತ್ತದೆ. ಏಕೆ? ಅತೃಪ್ತಸ್ತಂ ಮುನಿಂ ವಂದೇ ಪ್ರಾಚೇತ ಸಮಕಲ್ಮಷಂ. ಅಲ್ಲಿ ವಾಲ್ಮೀಕಿ ಕೃತಿ ಹೇಳ್ತಾರೆ, ರಾಮಕಥಾ ರಾಮಚಂದ್ರನನ್ನು ಕೇಳುತ್ತಾ ಕೇಳುತ್ತಾ ಅತೃಪ್ತ. ಇಲ್ಲಿಯೂ ಅದೇ ಹೇಳ್ತಾರೆ, ಭಕ್ತಿ ನಿಜವಾದ ಭಕ್ತಿಗೆ ತೃಪ್ತಿ ಇಲ್ಲ. ತೃಪ್ತಿ ಇಲ್ಲ ಅಂದರೆ ಏನು? ಸಾಕು ಅನಿಸಲ್ಲ, ಮಿಠಾಯಿ ತಿಂದಾಗ ಸಾಕು ಅನಿಸುತ್ತದೆ. ಈಗ ಇದಕ್ಕೆ ಬದಲಾಗಿ ಮಿಠಾಯಿಗೆ ಉಲ್ಟ ಖಾರನೋ ಇನ್ನೇನು ಹುಳಿಯೋ ತಿನ್ನಬೇಕನ್ನಿಸುತ್ತದೆ, ನಾಲಿಗೆಗೆ ಈಗ ತೋಚಲ್ಲ. ಆಗ ಅದು ಆಗ್ತದಲ್ಲ, ಅದು ಭೋಗಕ್ಕಾಗುತ್ತದೆ, ಭಕ್ತಿಗಾಗಲ್ಲ. ಅದು ಇದಕ್ಕೆ ವ್ಯತ್ಯಾಸ. ಇದು ಅತಿ ಮುಖ್ಯದು, ಎಲ್ಲರೂ ನೆನಪಿಟ್ಕೊಳ್ಳಬೇಕು. ಮನುಷ್ಯರು ಯಾರೋ ಒಬ್ಬರ ಮೇಲೆ ನಿಮಗೆ ಪ್ರೀತಿ ಇದ್ದರೆ, ಮೊದಲನೇ ಸಲ ವ್ಯಕ್ತಿ ಪರಿಚಯವಾದಾಗ ಏನೋ ಅನಿಸುತ್ತದೆ, ಆಹಾ ಬ್ರಹ್ಮದರ್ಶನವಾಯಿತು, ಇಂಥ ವ್ಯಕ್ತಿಯನ್ನೇ ಜೀವನದಲ್ಲಿ ನೋಡಲಿಲ್ಲ. ಅವರು ನೆನಪಿಸ್ಕೊಂಡ್ರೆ ಮನಸ್ಸಿಗೆ ಏನೋ ಆನಂದ, ಏನೋ ಪ್ರೀತಿ. ಎರಡು ದಿವಸ, ಮೂರು ದಿವಸ, ನಾಲ್ಕು ದಿವಸ ಭೇಟಿ ಮಾಡ್ತೀರಿ, ಮತ್ತೆ ಮತ್ತೆ ವ್ಯವಹಾರ, ನಂತರ ಏನಾಗುತ್ತದೆ? ಹೋಗಿಬಿಡ್ತದೆ. ಅದು ಏನು ಹೋಗಿದ್ದೇನದು ಅಂದರೆ, ಮೊದಲು ಹೇಗೆ ಮನುಷ್ಯರು ನಮ್ಮವರಲ್ಲ ಎಂದು ದೂರವಾಗಿಡ್ತೀವಿ, ಪರಿಚಯವಾದ ನಂತರ ನಮ್ಮವರಾಗಿಬಿಟ್ಟರು ಎಂದು ಮಮಕಾರ ಬಂದು, ಮಮಕಾರ ಬಂದು ಬಿಟ್ಟರೆ ಮನಸ್ಸಿಗೆ ಅತೃಪ್ತಿ ಬರುತ್ತದೆ. ಈಗ ಮಿಠಾಯಿ ಹಾಗೆ, ವಿಷಯ ಭೋಗಕ್ಕೆ ಮಿಠಾಯಿ ಉದಾಹರಣೆ, ಮಾನಸಿಕ ಭೋಗಕ್ಕೆ, ಮಮಕಾರ ಭೋಗಕ್ಕೆ ಈ ಬಂಧುಗಳ ಉದಾಹರಣೆ. ಐ ಮೀನ್ ಪರಿಚಯ, ಸ್ನೇಹ ಇದರ. ಹೇಗೆ ಮಿಠಾಯಿ ಸ್ವಲ್ಪ ತಿಂದ ನಂತರ ಇಂದ್ರಿಯಕ್ಕೆ ಸಾಕೆನಿಸುತ್ತದೋ, ಈಗ ಇನ್ನು ಒಂದು ಚೂರು ನೀವು ಬಲಾತ್ಕಾರದಿಂದ ಹಾಕಿದ್ದರು, ಅವ್ರು ನೋಡಿ ಅವರು ಏನದು ಚುನಾವದಲ್ಲಿ ಗೆದ್ದರೆ ಅಥವಾ ಬೇರೆ ಏನಾದರೆ ಎಷ್ಟಿಷ್ಟು ತಪ್ಪದು ಬಾಯಿಯಲ್ಲಿ ಹಾಕಿಬಿಡ್ತಾರೆ, ಫೋಟೋಯಲ್ಲಿ ಕಂಡು ಬರ್ತದೆ ನೋಡಿ, ಅವ್ರು ತೋರಿಸ್ತಾರೆ ನ್ಯೂಸ್ ಪೇಪರ್ ಫೋಟೋಯಲ್ಲಿ ಇಷ್ಟಿಷ್ಟು ಹಾಕಿಬಿಡ್ತಾರೆ. ಹಾಗೆ ನಿಮಗೆ ಹೊಟ್ಟೆ ತುಂಬಿದ ನಂತರ ಇನ್ನೂ ಬಲಾತ್ಕಾರದಿಂದ ಹಾಕಿದರೆ ಏನು ಮಾಡ್ತೀರಿ? ತಿನ್ನಕ್ಕಾಗ್ತದೆ, ಬೇಡ ಎಂದು ಉಳಿಸಿಬಿಡ್ತಾನೆ ಹೊರತು ತಿನ್ನಕ್ಕಾಗಲ್ಲ. ಹಾಗೆ ಮಮಕಾರವೂ ಅಷ್ಟೇ. ಆ ಮಮಕಾರ ಎಲ್ಲಿ ಮಮಕಾರವು ಹುಟ್ಟಲಿಲ್ಲವೋ, ಮನುಷ್ಯ ಇನ್ನೂ ನಮ್ಮವರಲ್ಲ, ಸ್ವಲ್ಪ ಇನ್ನೂ ದೂರವಾಗಿದ್ದಾರೆ, ನಾವೇನು ಮಾಡ್ತೀವಿ? ಒಂದು ಸಲ ಪ್ರೀತಿ ಉಂಟಾದಾಗ ಈಗ ಅವ್ರು ನಮ್ಮವರಾಗಬೇಕು. ಅತಿ ಪರಿಚಯ ಮಾಡಿಕೊಂಡು ಬಿಡ್ತೀವಿ. ಇಲ್ಲೇ ಇರಿ, ಅಲ್ಲಿ ಹೋಗಿ, ನಮ್ಮ ಜೊತೆಗೆ ಇರಿ, ಇನ್ನು ಹೋಗಬೇಡ, ಬಲಾತ್ಕಾರ ಮಾಡಿ ಇಲ್ಲೇ ಇದ್ದು. ಏಕೆ? ಈಗ ಮಿಠಾಯಿ ಹಾಗೇನೆ, ಹೆಚ್ಚು ತಿಂದು ಸಾಕು ಎಂದು ಬಿಸಾಕ್ತೀವಲ್ಲ, ಹಾಗೆ ಬಿಸಾಕಬೇಕೆಂದೇ ನಮ್ಮ ಬುದ್ಧಿ. ಇದು ಮಮಕಾರ ಸುಖ, ಇಂದ್ರಿಯ ಭೋಗ ಸುಖ, ಈ ಎರಡು ಸುಖಗಳು ಹೀಗೆ ಮಾಡ್ತವೆ. ಮೊದಲು ಇದ್ದಾಗ ಇನ್ನೂ ಬೇಕನ್ನಿಸುತ್ತದೆ, ಇನ್ನೂ ಹೆಚ್ಚಾದ ನಂತರ ಸಾಕು ಹೋಗುವ ಅಂತಾರೆ ಅಷ್ಟೇ. ಈಗ ಇದು ಮೋಹದಲ್ಲಿ, ಭೋಗ ಸುಖದಲ್ಲಿ ಇರುತ್ತದೆ, ಭಕ್ತಿಯಲ್ಲಿದ್ದರಲ್ಲ. ಅದು ಇದಕ್ಕೆ ಕಾಂಟ್ರಾಸ್ಟ್, ಅದು ಇದಕ್ಕೆ ವ್ಯತ್ಯಾಸ, ಗೊತ್ತಾಗಬೇಕು. ಆದ್ದರಿಂದ ಮರಿ ಏನು ಮಾಡ್ತದೆ, ಮೊದಲನೇ ಸಲ ಪರಿಚಯವಾದಾಗ ವ್ಯಕ್ತಿಯಲ್ಲಿ ನಮಗೆ ಆಕರ್ಷಣ, ಏನೋ ಇಷ್ಟ. ಏಕೆ ಇಷ್ಟ ಅಂದರೆ ಕಾರಣವಿಲ್ಲ. ಏನು ನಮಗೆ ಹಣ ಕೊಟ್ಟರು ಅದರಿಂದ ಇಷ್ಟ, ಎಷ್ಟೋ ಜನರು ಹಣ ಕೊಡ್ತಾರೆ, ಎಲ್ಲರನ್ನೂ ಪ್ರೀತಿಸಲ್ಲ. ಮತ್ತು ಇನ್ನೇನು ಅಂದರೆ ಅವರು ಏನು ಸುಂದರವಾಗಿದ್ದರು, ಸುಂದರ ಇದ್ದರೂ ಎಲ್ಲರ ಮೇಲೆ ಏನು ಪ್ರೀತಿ ಹುಟ್ಟಲ್ಲ, ಸುಂದರವಿಲ್ಲದಿದ್ದರೂ ಪ್ರೀತಿ ಹುಟ್ಟಲ್ಲ. ಪ್ರೀತಿಗೆ ಅದಕ್ಕೆ ಕಾರಣ ಬೇರೆ, ಅದು ಮನಸ್ಸಿನ ಭಾವ ಅಷ್ಟೆ. ಅದಕ್ಕೆ ಕಾರಣವಿಲ್ಲ ಅಂದರೆ ಇಲ್ಲ ಅಷ್ಟೆ. ಅದು ಅದಕ್ಕಾಗಿ ಜನರು ಹುಚ್ಚು ಹೇಳ್ತಾರೆ ನೋಡಿ, ಪ್ರೇಮ ಅಂದರೆ ಹುಚ್ಚು. ಅದು ನಿಜವಾಗಿ ಹುಚ್ಚೆ, ಪ್ರೇಮಕ್ಕೆ ಕಾರಣವಿಲ್ಲ, ತರ್ಕ ಇಲ್ಲ, ಅದು ಏನೋ ಮನಸ್ಸಿಗೆ ಆನಂದ ಅನಿಸಿತು ಅಷ್ಟೆ. ಆ ಪ್ರೀತಿ ಹುಟ್ಟಿದಾಗ ಅದನ್ನು ನಾವು ಒಂದು ಸುಖರೂಪವಾಗಿ ಮಾಡಿಕೊಂಡರೆ ಅದು ಜಾರಿ ಹೋಗುತ್ತದೆ. ಅದಕ್ಕಾಗಿ ದೂರವಿರುವಾಗ ನಮ್ಮವರಲ್ಲ, ನಮ್ಮ ವಸ್ತುವಲ್ಲ, ಆಸ್ತಿ ನಮ್ಮದು, ವ್ಯಕ್ತಿ ನಮ್ಮ, ಜನರು ಇದು ನಮ್ಮದು ಎಂದು ಬಂದಾಗ ಅದಕ್ಕೆ ಹೋಗಿಬಿಡ್ತದೆ ಅಲ್ಲವೇ, ಹೋಗಿಬಿಡ್ತದೆ. ಕೀರ್ತಿ ಪ್ರಶಂಸನೂ ಅಷ್ಟೆ. ಜನರಿಗೆ ನೀವು ಮಾಡಿದ್ದನ್ನು ಜನರು ದೂರದಿಂದಲೇ ನೋಡುತ್ತಾ ಇರುವವರೆಗೂ ಏನೋ ಒಂದು ಬಗೆಯಾದ ಇರುತ್ತೆ. ಒಂದು ಸಲ ಎಲ್ಲರೂ ಪ್ರಶಂಸೆ ಮಾಡಿಬಿಟ್ರೆ ಮುಗಿಯುತ್ತದೆ ಅಷ್ಟೋ. ಇಷ್ಟೇ ಅನಿಸುತ್ತೆ, ಅಯ್ಯೋ ಇಷ್ಟೇ ಎಂದು ಅದರ ಮೇಲೆ ನಿಮಗೆ ಕೀಳುಭಾವನೆ ಬಂದುಬಿಡ್ತಾರೆ. ಇದು ಆಗಬಾರದು. ಅದಕ್ಕಾಗಿ ನಿಜವಾದ ಪ್ರೇಮ ಸ್ವಲ್ಪ ದೂರನೇ ಇರ್ತದೆ.
ಅಂದರೆ ಪ್ರೇಮ ಜೊತೆಗೆ ವಿರಹ ಇರುತ್ತೆ. ಏಕೆ ಹೇಳ್ತಾ ಇದ್ದೀನಿ ಅಂದರೆ ಈಗ ಈಗ ವಿರಹ ಸಂಬಂಧನೇ ಬಂತು, ಅದಕ್ಕಾಗಿ ವಿರಹ ಬಗ್ಗೆ ಸ್ವಲ್ಪ ಹೇಳಬೇಕು. ವಿರಹ ಅಂದರೆ ಜನರು ದುಃಖ ಅಂದ್ಕೊಳ್ತಾರೆ, ದುಃಖ ಅಲ್ಲ, ಆ ದುಃಖ ಬೇರೆ. ಬಟ್ ಇದು ಸಾತ್ವಿಕ ವಿರಹ. ಸಾತ್ವಿಕ ವಿರಹ ಅಂದರೆ ನನಗೆ ಹಣ ಇಲ್ಲ ಎಂದು ದುಃಖ. ಹಿಂದಿನ ಸಲ ರಾಮ ತುಳಸಿ ರಾಮಾಯಣ ಹೇಳಿದಾಗ ಕೆಲವರು ಅದೇ ಹೇಳಿದರು, ಆ ಭರತನಿಗೆ ಇರುವಂಥ ವಿರಹ. ಅದು ಹೇಳಿದ್ದರೆ ಹೌದು, ಇದೆಲ್ಲ ಏನಿದೆ ವಿಶೇಷ, ಇಷ್ಟೆಲ್ಲ ಇಷ್ಟು ದಿನ ಎಲ್ಲ ನಮಗೆ ಹೀಗೆ ಇತ್ತು ಎಂದು ಹೇಳಿದರು. ಜನರು ತಾಮಸರ ರಾಜಸರಿಗೆ ಒಂದು ವಿರಹ ಇರುತ್ತದೆ ನೋಡಿ. ನಮಗೆ ವಸ್ತು ದೂರ ಇರುವಾಗ ವಿರಹ, ಉದ್ಯೋಗವಿಲ್ಲದಿರುವಾಗ ಅಯ್ಯೋ ಉದ್ಯೋಗವಿಲ್ಲ ಉದ್ಯೋಗವಿಲ್ಲ ಎಂದು ಬೇಜಾರಾಗ್ತದೆ. ಉದ್ಯೋಗ ಸಿಕ್ಕಿದ ನಂತರ ಸಂಭ್ರಮ ಮಾಡ್ಕೊಳ್ತೀವಿ. ವ್ಯಕ್ತಿ ಪರಿಚಯವಿಲ್ಲದಿರುವಾಗ, ನೋಡದೇ ಇರುವಾಗ ವಿರಹ, ಒಂದು ಸಲ ನೋಡಿದ ನಂತರ ಸಂಭ್ರಮ. ಇದು ಲೌಕಿಕ ಮಮಕಾರದಲ್ಲಿ ಭೋಗದಲ್ಲಿರುವ ವಿರಹ ಇದೆ, ಆ ವಿರಹ ಭಕ್ತಿಗೆ ಪೋಷಕವಲ್ಲ. ಬಟ್ ಇದು ಸಾತ್ವಿಕ ವಿರಹ, ಇದು ಪ್ರೀತಿಯಿಂದ ಹುಟ್ಟಿದ ವಿರಹ, ಇದು ಪ್ರೀತಿಯನ್ನು ಹೆಚ್ಚಿಸುವ ವಿರಹ. ಅದಕ್ಕಿದಕ್ಕೆ ವ್ಯತ್ಯಾಸ. ಮಮಕಾರದಲ್ಲಿ, ಆಸಕ್ತಿದಲ್ಲಿ ನಮಗೆ ವಿರಹ ಇದೆಲ್ಲ, ಅದನ್ನು ವಿರಹ ಅಂದ್ಕೊಳ್ತಾ ಇದ್ದ. ಅದಕ್ಕಾಗಿ ಆ ಪ್ರವಚನ ಎಲ್ಲ ಆ ರಾಮಾಯಣ ಮುಗಿದ ನಂತರ ಮತ್ತೆ ಪ್ರಶ್ನೆ ಕೇಳಿದ. ನಾನು ಆಶ್ಚರ್ಯ ಪಟ್ಕೊಂಡೆ, ನೀವು ಇಷ್ಟು ದಿವಸ ವೇದಾಂತ ಕೇಳುವುದು, ಭಕ್ತಿಶಾಸ್ತ್ರ ಕೇಳುವುದು, ಅನೇಕ ಗುರುಗಳನ್ನು ಕೇಳಿದ್ದೀರಿ, ಈ ಬೇಸಿಕ್ ವಿಷಯವೇ ಗೊತ್ತಿಲ್ಲ, ಇದು ಏನು, ಇದು ಗೊತ್ತಿಲ್ಲದೆ ಏಕೆ ಕೇಳ್ತಾ ಇದ್ದೀರಿ ಸುಮ್ಮನೆ ಏನು ಟೈಮ್ ಪಾಸ್ ಟಿ ವಿ ನೋಡಿದ ಹಾಗೆ. ವಾಸ್ತವವೇನೋ ತಿಳ್ಕೊಳ್ಳಲಿ, ಅದು ತಿಳಿಯದೆ ಸುಮ್ಮನೆ ಕೇಳಿ 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 ಏನು ಮಾಡ್ತೀರಿ, ಟೈಮ್ ಪಾಸ್ ಆಗ್ತಾ ಇದೆ, ವರ್ಷಗಟ್ಟಲೆ ನಡೆಯುತ್ತಾ ಇದೆ, ಏನು ಅರ್ಥವಾಗ್ತಾಯಿಲ್ಲ. ಲೌಕಿಕರ ಮಮಕಾರದಲ್ಲಿ ಆಸಕ್ತಿಯಲ್ಲಿರುವ ವಿರಹ ಬೇರೆ, ಆ ವಿರಹ ಅಭಿಮಾನಕ್ಕೆ ದುಃಖವಾಯಿತು. ಸಿಕ್ಕಿಬಿಟ್ಟರೆ ಅಭಿಮಾನ ಸಂತೋಷ ಪಟ್ಕೊಳ್ತಾರೆ. ಪ್ರೀತಿಯಲ್ಲಿ ಅದೇ ಅಲ್ಲ, ಪ್ರೀತಿಯಲ್ಲಿರುವ ವಿರಹ ಅಭಿಮಾನದಿಂದ ಹುಟ್ಟಿದ ವಿರಹ ಅಲ್ಲ, ಅಹಂಕಾರದಿಂದ ಅಭಿಮಾನದಿಂದ ಮಮಕಾರದಿಂದ ಬಂದಿರುವ ವಿರಹ ಅಲ್ಲ. ನಿಜವಾದ ಪ್ರೀತಿಯಲ್ಲಿ ವಿರಹವಿದ್ದರೆ ಆ ವಿರಹವನ್ನು ಪ್ರೀತಿಗೆ, ಪ್ರೀತಿಯ ಅಂಗವೇ, ಪ್ರೀತಿ ಜೊತೆಗೆ ಇರುತ್ತದೆ. ಎಲ್ಲಿ ಪ್ರೀತಿ ಇರುತ್ತದೋ ಅಲ್ಲಿ ವಿರಹ ಇರುತ್ತದೆ, ಎರಡು ಜೊತೆ ಜೊತೆಗೆ ಇರುತ್ತದೆ, ಬಿಟ್ಟು ಹೋಗಲ್ಲ. ಅದು ನೆನಪಿಟ್ಕೊಂಡೆ. ಎಲ್ಲಿ ನಿಜವಾದ ನಿಸ್ವಾರ್ಥ ಸಾತ್ವಿಕ ಪ್ರೇಮ ಇರುತ್ತದೋ ಅದರ ಜೊತೆಗೆ ವಿರಹ ಇರುತ್ತದೆ. ವಿರಹವನ್ನು ರಕ್ಷಿಸಿಕೊಂಡರೆ ಪ್ರೇಮ ಹೆಚ್ಚುತ್ತದೆ, ನೀವು ವಿರಹವನ್ನು ಮುಚ್ಚಿಬಿಟ್ಟರೆ ಪ್ರೇಮ ನಾಶವಾಗ್ತದೆ. ಅದೇ ನಾನು ಹೇಳುತ್ತಿದ್ದೆ. ಅದಕ್ಕಿದಕ್ಕೆ ವ್ಯತ್ಯಾಸನೇ ಇದೆ. ಜನರಿಗೆ ಅರ್ಥವಾಗದೇ ಇರುವುದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಮುಂದುವರಿಯುತ್ತಾ ಇಲ್ಲ, ಇದೇ ಕಾರಣ. ಲೌಕಿಕ ವಿರಹದಲ್ಲಿ ಮನುಷ್ಯರಂದರೆ ಒಂದು ಮೋಹ ಇದೆ, ಆಸಕ್ತಿ ಇದೆ. ಅಂದರೆ ಈ ಆಸಕ್ತಿ ದೂರವಿರುವಾಗ ಅನಿಸುತ್ತದೆ, ವಸ್ತುವಾಗಲಿ ವ್ಯಕ್ತಿಯಾಗಲಿ, ಹತ್ತಿರಕ್ಕೆ ಬಂದಾಗ ಮತ್ತು ಅನುಭವವಾದಾಗ ಹೋಗ್ಬಿಡ್ತದೆ ಅಲ್ಲವೇ. ಎಲ್ಲಿ ತೃಪ್ತಿ ಆಗ್ತದೋ ಅದೇ ಹೋಗುತ್ತದೆ. ಇದು ಈ ವಿರಹ ತೃಪ್ತಿ ಅನ್ನುವುದಲ್ಲ, ಅತೃಪ್ತಿ ಆಗದೇ ಇರುವಂತೆ ಅದನ್ನು ನಿರಂತರವಾಗಿ ರಕ್ಷಿಸುತ್ತಾ ಇರುತ್ತದೆ ಪ್ರೀತಿಯನ್ನು. ಅದು ಹೇಗಾಗಬೇಕಂದರೆ ವಸ್ತು ವ್ಯಕ್ತಿ ನನ್ನದು ಎಂದು ಆಗಬಾರದು. ನನ್ನದೆಂದಾಗಿಬಿಟ್ಟರೆ ಏನಾಗುತ್ತದೆ, ಅದರಲ್ಲಿ ಒಂದು ತೃಪ್ತಿಯಾಗಿ ಮುಗಿದು ಬಿಡ್ತದೆ. ಅದಕ್ಕಾಗಿ ಒಂದು ಚೂರು ದೂರ ಬಿಡ್ತೀವಿ. ದೂರ ಬಿಡುವುದೆಂದರೆ ಅರ್ಥವೇನೆಂದರೆ ಅಭಿಮಾನ ಅಹಂಕಾರ ಮಾಡದಿರುವುದು. ಅಭಿಮಾನ ಅಹಂಕಾರವೇ, ಅಭಿಮಾನ ಅಹಂಕಾರದ ಸುಖದಿಂದಲೇ ಅದು ತೃಪ್ತಿ ಆಗುತ್ತದೆ. ಅದಕ್ಕಾಗಿ ವ್ಯಕ್ತಿ ಪರಿಚಯವಿರುವಾಗ ಯಾರು ಪರಿಚಯ ನಮಗೆ ಆಗುತ್ತದೋ, ಯಾರ ಮೇಲೆ ನಮಗೆ ಇಷ್ಟವಿರುತ್ತದೋ ಅವರು ನಮ್ಮವರಾಗಿಬಿಟ್ರೆ ಅವರ ಮೇಲೆ ಮುಗಿಯುತ್ತದೆ. ಅದಕ್ಕಾಗಿ ದೂರವೇ ಇರಲಿ. ಅದಕ್ಕಾಗಿ ಭಗವಂತನು ನಮ್ಮವನಾಗಿಬಿಟ್ಟ ಎಂದು ಹೇಳಲ್ಲ, ನಾನು ನಿನ್ನವನಾಗಿದೆ ಸಮರ್ಪಣ, ನೀವು ನನ್ನವನು ಎಂದು ಭಗವಂತನನ್ನು ಹಿಡ್ಕೊಳ್ಳಲ್ಲ. ನನ್ನವನಂದರೆ ಏನಾಗುತ್ತದೆ ಅರ್ಥ, ನನಗೆ ಹೇಳಿದ್ದು ಮಾಡಬೇಕು, ಮಾಡದಿದ್ದರೆ ಭಗವಂತ ನಾನು ಎಷ್ಟೋ ಬೇಡಿಕೊಂಡಿದ್ದೀನಿ ಮಾಡಲೇ ಇಲ್ಲ ಅವನು ಬಿಟ್ಟು ಬಿಡ್ತೀನಿ ಇನ್ನೊಬ್ಬ ಭಗವಂತ ಅಲ್ಲ. ವಿದೇಶದಲ್ಲಿ ಒಬ್ಬನೇ ಭಗವಂತ ಅವರು, ಅಂದರೆ ವಿದೇಶಿ ಮತಗಳ ಅವರನ್ನೇ ನಂಬಿಕೊಳ್ತಾರೆ, ಏನೋ ಮಾಡ್ತಾರೆ, ಏನಾಗಲಿಲ್ಲ ಅಂದರೆ ಅವರನ್ನು ಬಿಟ್ಟು ನಾಸ್ತಿಕರಾಗ್ತಾರೆ. ಭಾರತ ದೇಶದಲ್ಲಿ ನಮಗೆ ಅನೇಕ ದೇವರಿದ್ದಾರೆ. ಈ ದೇವರನ್ನು ಕೆಲವು ದಿವಸ ನಮಸ್ಕಾರ ಮಾಡ್ತಾನೆ, ಆರಾಧನೆ ಮಾಡ್ತಾನೆ, ನಮಗೇನು ಅದು ಬೇಕು ಇದು ಬೇಕು ಇದು ಬೇಕು ಹೇಳ್ತಾನೆ, ಅದಾಗಲಿಲ್ಲ ಇವರನ್ನು ಬಿಟ್ಟು ಇನ್ನೊಂದು ದೇವನ ಹಿಡಿತಾರೆ, ಇವರಾಗಲಿಲ್ಲ ನಿನ್ನ ದೇವನ. ಅಂದರೆ ಇಲ್ಲಿ ನಮ್ಮ ಸುಖ ನೋಡ್ತಾ ಇದ್ದೀವಿ ಹೊರತು ನಮ್ಮ ಇಷ್ಟ, ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ಭಗವಂತ ಇರಬೇಕು. ನಮಗೆ ಅದು ಕೊಡಬೇಕು ಇದು ಕೊಡಬೇಕು, ನನ್ನ ವಸ್ತುಗಳಿರಬೇಕು ನನಗೆ, ಅಂದರೆ ನನ್ನ ಸೌಖ್ಯ ನೋಡಬೇಕು. ನನ್ನ ಇಂದ್ರಿಯ ಸೌಖ್ಯ, ಮಮಕಾರ ಸೌಖ್ಯ, ಅಭಿಮಾನ ಸೌಖ್ಯ. ಈ ಅಭಿಮಾನ ಸುಖ, ಮಮಕಾರ ಸುಖ, ಇಂದ್ರಿಯ ಸುಖ, ಇನ್ನೊಂದು ಸಂಪದ ಸುಖ, ಕೀರ್ತಿ ಸುಖ, ಈ ಸುಖಗಳನ್ನು ಕೊಡಬೇಕು. ಭಗವಂತ ವಸ್ತುಗಳನ್ನು ಸಪ್ಲೈ ಮಾಡುವವನೇ ಹೊರತು ಪ್ರೀತಿಯಲ್ಲ. ಅಲ್ಲ, ನಮಗೆ ಪ್ರೀತಿ, ನಮಗೆ ಪ್ರಿಯನಾಗಬೇಕು ಅಷ್ಟೇ ಹೊರತು ವಸ್ತುಗಳು ಸುಖಗಳಿಗೆ ಸಪ್ಲೈ ಮಾಡುವವನಾಗ್ತಾ ಇದ್ದಾನೆ. ಅದು ಚಿಕ್ಕ ಮಕ್ಕಳಿರುವಾಗ ಓಕೆ, ಚಿಕ್ಕ ಮಗುಕ್ಕೆ ಏನರ್ಥವಾಗ್ತದೆ, ಚಿಕ್ಕ ಮಗುಕ್ಕೆ ಯಾರು ಹಾಲು ಕುಡಿಸ್ತಾರೋ, ಯಾರು ಸ್ನಾನ ಮಾಡಿಸ್ತಾರೋ, ಯಾರು ಅವರಿಗೆ ಚೆನ್ನಾಗಿ ನೋಡ್ತಾರೋ ಅವ್ರ ಮೇಲೆ ಪ್ರೀತಿ. ಆ ಚಿಕ್ಕ ಮಗುವಿನ ಪ್ರೀತಿ, ಪ್ರಾಣಿಯ ಪ್ರೀತಿ, ಅದು ಸಹಜ, ಅದು ಪ್ರಕೃತಿ ಸಿದ್ಧ. ಮನುಷ್ಯ ಇನ್ನು ಬೆಳೆಯುತ್ತಾ ಇರುವಾಗ
ಹೃದಯದಿಂದ ಪ್ರೀತಿ ಬರಬೇಕಂದ್ರೆ ಇನ್ನೂ ಆ ಮಗು ಸ್ಟೇಜ್ನಲ್ಲಿ ಇರಬಾರದು. ಅದಕ್ಕಾಗಿ ಮನುಷ್ಯರು ಬೆಳೆದರು ಮತ್ತೆ ಇನ್ನೊಬ್ಬರು ಹಾಗೆ ನನಗೆ ಯಾರು ಸುಖವಾಗಿ ಉಂಟು ಮಾಡ್ತಾರೋ ಅವರನ್ನೇ ಪ್ರೀತಿ ಮಾಡ್ತೀವಿ, ಇಲ್ಲದರೆ ಅವ್ರನ್ನ ದ್ವೇಷ ಮಾಡ್ತೀವಿ. ಆ ಮಕ್ಕಳ ಮಗುಗೆ ಸಹಜ, ಏಕೆಂದರೆ ಮಗು ಶಾರೀರಿಕ ಮಟ್ಟ ಜೀವನ. ಪ್ರಾಣಿಗಳಿಗೆ ಮಗುಗೆ ಶಾರೀರ ಮಟ್ಟ ಜೀವನ, ಅದರಿಂದ ಅದು ಹಾಗೆ ಇರುತ್ತದೆ. ಅದು ಮಗು ಹಾಗೆ ಇದ್ದರೆ ಎಲ್ಲರಿಗೆ ಹೊತ್ತು. ಆದರೆ ಹಿರಿಯವರು ಬೆಳೆದ ನಂತರನೂ ಅದೇ ಇಟ್ಕೊಂಡ್ರೆ ಜಗಳ ಆಗ್ತಾ ಇದೆ. ದ್ವೇಷ ಜಗಳಕ್ಕೆ ಕಾರಣ ಅದೇ. ಮಗು ಮಗುವಾಗಿರುವಾಗ ಚೆನ್ನಾಗಿದೆ, ಬೆಳೆದ ನಂತರ ನಮಗೆ ನಿಜವಾದ ಪ್ರೀತಿ ಉಂಟಾಗಬೇಕು, ಶಾಸ್ತ್ರೋಕ್ತವಾದ ಪ್ರೇಮ ಬೆಳೆಯಬೇಕು. ಬೆಳೆಯದಿದ್ದರೆ ಆ ಮಕ್ಕಳ ಹಾಗೆ ಇದ್ದು ಬಿಟ್ಟರೆ ಜಗಳ ಆಗ್ತಾ ಇದೆ. ಅವರು ನಮಗೆ ಎಷ್ಟು ಉಪಯೋಗವಾಗ್ತಾರೆ, ನಮಗೆ ಎಷ್ಟು ಸುಖವನ್ನುಂಟು ಮಾಡ್ತಾರೆ ಅದೇ ನೋಡ್ತೀವಿ, ಇಲ್ಲ ಅಂದರೆ ಜಗಳ ಮಾಡ್ತಾರೆ. ಈಗ ಏನು ಮಾಡ್ತಾರೆ, ನಿಮಗೋಸ್ಕರ ನಾನು ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ, ಇಷ್ಟು ಮಾಡಿದೆ, ನೀನೇನು ಮಾಡಿದೆ, ನಾನು ಮೋಸ ಮಾಡಿದೆ, ಅನ್ಯಾಯ ಮಾಡಿದೆ, ಆಯ್ ಬೈಯುತ್ತಾರೆ. ಆ ಬೈಯೋ ನೋಡಿದರೆ ನಮಗೇನು ಆಚೆಗೆ ಅನಿಸುತ್ತದೆ, ಅಯ್ಯೋ ಬಾಬಾ ಇಬ್ಬರು ಒಟ್ಟಾಗಿದ್ದು ಏನು ಹೇಳ್ಕೊಡ್ತಾರೆ, ಕೇಳುವವರಿಗೆ ನಮಗೇನು ಆಚೆಗೆ ಅನಿಸುತ್ತದೆ. ಅವರು ಪರಸ್ಪರ ಜಗಳ ಭಯಂಕರವಾಗಿರುತ್ತದೆ. ನಾನು ಹಿಂದೆ ಇರುವಾಗ ಕೆಲವರು ಬಂದು ಹೇಳುತ್ತಿದ್ದರು, ಅವರು ಒಂದು ಸಲ ನೋಡಿದ್ದೀನಿ ಅಮ್ಮೋ ಪತಿ ಪತ್ನಿಯಲ್ಲಿ ನೋಡಿದ ನಂತರ ಇನ್ನೊಂದು ಸಲ ಹೋಗಲೇಬಾರದು, ಅವ್ರು ಏನೇ ಮಾಡ್ಕೊಳ್ಳಲ್ಲ, ಅವ್ರ ಬಿಡಿ, ಇದು ಭಯಂಕರ. ಯಾಕಂದ್ರೆ ಇವ್ರಿಗೆ ಹೇಳಿದರೆ ಅವರ ಕೋಪ, ಅವ್ರಿಗೆ ಹೇಳಿದರೆ ಅವ್ರಿಗೆ ಕೋಪ. ನಾನೇನು ಕೇಳಲಿಲ್ಲ, ಅವರವರೇ ಸುಮ್ಮ ಸುಮ್ಮನೆ ಬಂದು ಕೇಳ್ತಾರೆ. ಅದು ಏನು ಅರ್ಥವ, ಅದು ಅವರವ್ರಿಗೆ ಬಿಡಿ. ಏಕೆಂದರೆ ಕಲಿಯಬೇಕು ಅಂದ್ಕೊಂಡರೆ ಹೇಳಬಹುದು, ನನ್ನ ಮನಸ್ಸು ಹೇಗೆ ಶುದ್ಧಗೊಳಿಸಿಕೊಳ್ಳಬೇಕು, ಪ್ರೇಮಿಸುವಕ್ಕೆ ಪ್ರೇಮವನ್ನು ಶುದ್ಧಿ ಮಾಡುವುದಕ್ಕೆ ಏನು ಮಾಡಬೇಕು, ನಾನು ಅದು ಕೇಳಲ್ಲ, ನಾನು ಸರಿಯಾಗಿದ್ದೀನಿ ತಪ್ಪವರೇ ಆಯಿತು, ಏನು ಮಾಡೋಕ್ಕ ಡಿಮ್ಯಾಂಡ್, ಇದನ್ನೇನು ಹೇಳ್ತಾರೆ, ನಾನೆಲ್ಲ ಸರಿಯಾಗಿದ್ದೇನೆ, ನಾನೆಲ್ಲ ತಪ್ಪು ಮಾಡಿದ್ದರೂ ತಪ್ಪನ್ನು ಸಮರ್ಥಿಸ್ಕೊಳ್ತಾರೆ, ಎಲ್ಲ ನಾನು ಸರಿ ಮಾಡಿ, ತಪ್ಪು ಅವರದೇ, ಅವರೇ ಮಾಡಬೇಕು ಅಂದರೆ ಏನು, ಇದು ಡಿಮ್ಯಾಂಡ್. ಈ ಡಿಮ್ಯಾಂಡೇ ಅಭಿಮಾನ ಅಹಂಕಾರ, ಇದರಿಂದ ಭಕ್ತಿ ಬೆಳೆಯಲ್ಲ. ಅಂದರೆ ಭಕ್ತಿ ಬೆಳೆಯಲ್ಲ ಅಂದರೆ ಪ್ರೇಮ ಶುದ್ಧವಾಗಲ್ಲ, ಪ್ರೇಮಕ್ಕೆ ಶುದ್ಧಿ ಆಗ್ರಹ ಬಿಡುವುದು. ಪ್ರೇಮ ಶುದ್ಧವಾಗಬೇಕಂದ್ರೆ ಆಗ್ರಹ ಬಿಡಬೇಕು, ಅಂದರೆ ರಾಗದ್ವೇಷ, ನಮ್ಮ ಇಂದ್ರಿಯ ಸುಖ, ಮಮಕಾರ ಸುಖ, ಅಭಿಮಾನ ಸುಖ, ಈ ಸುಖಗಳಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದೀವಲ್ಲ, ಆ ಡಿಮ್ಯಾಂಡೇ ಅಭಿಮಾನ ಅಹಂಕಾರ. ಅದು ಇರುವವರೆಗೂ ನಮ್ಮಲ್ಲಿ ಪ್ರೇಮ ಇದೆ. ಪ್ರೇಮ ಇಲ್ಲದವರು ಯಾರೂ ಇಲ್ಲ, ಯಾರೂ ಇಲ್ಲ, ಯಾವ ಪ್ರಾಣಿ ಇಲ್ಲ. ನಮ್ಮ ಗುರುಗಳೊಬ್ಬರು ಹೇಳುತ್ತಿದ್ದರು, ಅಭಕ್ತ ಕೋಯಿ ನಹಿ. ಈ ಮಾತು ಕೇಳಿದರೆ ನಮಗೆ ಮೊದಲನೇ ಸಲ ಎಷ್ಟು ಆನಂದವಾಯಿತು. ಭಕ್ತಿ ಇಲ್ಲದವರು ಯಾರೂ ಇಲ್ಲ ಸೃಷ್ಟಿಯಲ್ಲಿ. ಪ್ರತಿ ಮನುಷ್ಯ ಹೃದಯದಲ್ಲಿ ಭಕ್ತಿ ಇದ್ದೇ ಇದೆ. ಮತ್ತು ಹಾಗಿದ್ದರೆ ನಮಗೇಕೆ ಈ ಸಂಸಾರ? ಭಕ್ತಿಯನ್ನು ಅಭಿಮಾನ ಅಹಂಕಾರ ಸುಖದಿಂದ ಅದನ್ನು ಕಲುಷಿತ ಮಾಡಿದ್ದೇವೆ ಅಷ್ಟೇ. ಭಕ್ತಿ ಇದೆ, ಇದೆಲ್ಲ ಕೊಳೆಯಾಗಿ ಬಿಟ್ಟಿದೆ. ಅದೇ ಮಮಕಾರವಾಗಿ, ಅದೇ ಆಸಕ್ತಿಯಾಗಿ, ಅದೇ ಮೋಹವಾಗಿ, ಅದೇ ಸುಖಾಭಿಲಾಷ ಆಗಿ ಪರಿಣಾಮಿಸಿದೆ. ಈ ಸುಖಾಭಿಲಾಷ, ಇಂದ್ರಿಯ ಸುಖ, ಮಮಕಾರ ಸುಖ, ಅಭಿಮಾನ ಸುಖ ಬಿಡಿಸಿದರೆ, ಇದು ತೆಗೆದು ಬಿಟ್ಟರೆ, ಅದೇ ಉಳಿದಿರುವ ಪ್ರೇಮ ಶುದ್ಧವಾಗಿ ಹೊರಗೆ ತಾನೇ ಅನುಭವಕ್ಕೆ ಬರ್ತದೆ. ಮೊದಲು ಇದ್ದೇ ಇದೆ, ಇಲ್ಲದೇ ಇಲ್ಲ. ಅದೇ ನಾನು ಹೇಳಿದ್ದೀನಿ, ಪ್ರೇಮ ಹೊಸದಾಗಿ ಹೊರಗಿನಿಂದ ಬರಬೇಕು ಎಂದು ತಿಳ್ಕೊಳ್ಳಬೇಡಿ. ನಮ್ಮ ಎಲ್ಲರಲ್ಲಿದೆ, ಮೊದಲೇ ಇದೆ, ಹುಟ್ಟುವಿಕೆನಿಂದಲೂ ಇದೆ. ಇಲ್ಲದವರು ಯಾರೂ ಇಲ್ಲ, ಪ್ರೇಮ ಇಲ್ಲದವರು ಇಷ್ಟಿಷ್ಟು ಗೋಪಿಕಾಸ್ತ್ರೀಯರು, ನಾರದ, ವ್ಯಾಸ, ಶುಕ, ಎಲ್ಲರೆಲ್ಲರನ್ನು ಭಕ್ತರನ್ನು ಹೇಳ್ತೀವಲ್ಲ, ಪ್ರಹ್ಲಾದಾದಿಗಳು, ಅವರಲ್ಲಿ ಎಷ್ಟು ಭಕ್ತಿ ಇದೆಯೋ ನಮ್ಮಲ್ಲಿ ಇದೆ. ಇಲ್ಲದವರು ಯಾರೂ ಇಲ್ಲ, ಪ್ರತಿಯೊಬ್ಬ ಪ್ರಾಣಿಯಲ್ಲಿ, ಪ್ರತಿಯೊಬ್ಬ ಮನುಷ್ಯನಲ್ಲಿದೆ. ಆದರೆ ಮರೆ ಏಕೆ ನಮಗೆ ಇಷ್ಟೆಲ್ಲ ದುಃಖ ಅಂದರೆ, ಅದನ್ನು ಬೇರೆ ವಿಷಯದಿಂದ ಅಡಲ್ಟರೇಷನ್ ಏನು ಹೇಳ್ತಾರೆ ಅದಕ್ಕೆ, ಮಿಶ್ರಮ ಮಾಡಿಟ್ಟಿದ್ದೇವೆ. ಈ ಮಿಶ್ರಮದಿಂದ ನಮ್ಮಲ್ಲೇ ಇರುವ ಆ ಪ್ರೇಮದ ಶುದ್ಧ ರೂಪ ಅನುಭವಕ್ಕೆ ಬರ್ತಾ ಇಲ್ಲ. ಅದೇ ತೊಂದರೆ. ಇದನ್ನು ಶುದ್ಧಗೊಳಿಸಬೇಕಂದರೆ ಎಷ್ಟೆಲ್ಲ ಸಾಧನ ಮಾಡುವುದಲ್ಲ. ಇದಕ್ಕೋಸ್ಕರ ಎಲ್ಲೆಲ್ಲಿ ನಾವು ತಪ್ಪು ಮಾಡ್ತಾ ಇದ್ದೀವಿ, ಎಲ್ಲೆಲ್ಲೂ ಇರುವ ಪ್ರೇಮವನ್ನು ಕಲ್ಕೊಂಡು ಬಿಟ್ಟು ಅದನ್ನು ಭೋಗರೂಪ, ಅಭಿಮಾನ ಸುಖ, ಭೋಗ ಸುಖ, ಮಮಕಾರ ಸುಖವನ್ನು ಬದಲಾಯಿಸ್ತಾ ಇದ್ದೀವಿ, ಅದನ್ನು ಬೇರೆ ವಿಷಯಗಳನ್ನು ಸೇರಿಸಿ ಹಾಳು ಮಾಡ್ತಾ ಇದ್ದೀವಿ. ಆಗ ಅದು ಎಲ್ಲಿ ಹಾಳು ಮಾಡ್ತಾ ಇದ್ದೀವಿ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಗೆ ಗೊತ್ತಿಲ್ಲದೆ ನಮ್ಮನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ನಾವು ನಮಗೆ ಶತ್ರು ಆಗಿರ್ತೀವಿ ಅಷ್ಟೇ. ಗುರುಗಳು, ಶಾಸ್ತ್ರ ಹೇಳುವುದೇನೆಂದರೆ, ನಿನಗೆ ನೀವು ಶತ್ರು ಆಗ್ತಾ ಇದ್ದೀವಿ. ಆ ಎಲ್ಲಿ ತಪ್ಪು ಮಾಡ್ತಾ ಇದೆಯೋ ಅದು ತಿಳ್ಕೊಂಡು ಅಲ್ಲಿ ಮಾಡದೇ ಇರು. ಮೊದಲು ತೊಂದರೆ ಅನಿಸುತ್ತದೆ, ಪರವಾಗಿಲ್ಲ, ಸಹಿಸ್ಕೊ.
ಕೆಲವು ದಿವಸ ಎಷ್ಟೆಷ್ಟು ಸಹಿಸಿಕೊಂಡ್ರೆ ಅಷ್ಟೇ ನಿನ್ನ ಶುದ್ಧಿ ಹೆಚ್ಚಾಗ್ತದೆ. ಆವಾಗ ಈ ಕೊಳೆ ಪಕ್ಕಕ್ಕೆ ಹೋದಾಗ ನಿನ್ನಲ್ಲೇ ಇರುವ ಪ್ರೇಮ ಅದು ನಿಜವಾಗಿ ಹೊರಗೆ ಬಂದರೆ ಆ ಗೊತ್ತಾಗ್ತದೆ, ಇದು ನನ್ನಲ್ಲಿ ಮೊದಲೇ ಇತ್ತೇ. ಹೌದು, ಮೊದಲೇ ಇತ್ತು, ಎಲ್ಲರಲ್ಲಿ ಇತ್ತು, ಇಲ್ಲದವರು ಯಾರೂ ಇಲ್ಲ. ನನಗೆ ಇಷ್ಟೆಲ್ಲ ದುಃಖ ಬೇಕೆ? ಅಥವಾ ಬೇರೆ ಸೇರಿಸ್ಕೊಂಡಿದ್ದೀವಲ್ಲ ಅನಾವಶ್ಯಕವಾಗಿ, ಆಗ ಅದರಿಂದ ದುಃಖ. ಅದಕ್ಕಾಗಿ ಲೌಕಿಕರ ವಿರಹ ಪ್ರೇಮವನ್ನು ಭೋಗ ಸುಖ, ಮಮಕಾರ ಸುಖ, ಅಭಿಮಾನ ಸುಖ ಆಗಿ ಬದಲಾಯಿಸಿದ್ದೆ. ಈ ಅಭಿಮಾನ ಸುಖವನ್ನೇ ಇಟ್ಟುಕೊಂಡಾಗ ಮಮಕಾರ ಸುಖ, ಭೋಗ ಸುಖ, ಅಭಿಮಾನ ಸುಖ, ಈ ಸುಖಕ್ಕೋಸ್ಕರ ಮನುಷ್ಯರು, ವ್ಯಕ್ತಿಯರು, ಕೊನೆಗೂ ಭಗವಂತನನ್ನು ಇದಕ್ಕೋಸ್ಕರನೇ ಬಳಸ್ತೀವಿ. ಭಗವಂತನ ಇಷ್ಟು ಸಲ ನಮಸ್ಕಾರ ಮಾಡಿದೆ, ಪಾರಾಯಣ ಮಾಡಿದೆ, ಪೂಜೆ ಮಾಡಿದೆ, ತೀರ್ಥ ಮಾಡಿದೆ, ನನಗೇನು ಕೊಟ್ಟಿಲ್ಲ, ನನಗೆ ಮಕ್ಕಳಾಗಲಿಲ್ಲ, ನನಗೆ ಹಣ ಬಂದಿಲ್ಲ, ನನಗೆ ಮದುವೆ ಆಗಲಿಲ್ಲ, ನನಗೆ ಉದ್ಯೋಗ ಸಿಗಲಿಲ್ಲ, ಹೀಗಿದೆಲ್ಲ ಏಕೆ? ಭಗವಂತನು ಮತ್ತೆ ನಮಗೆ ಈ ಸುಖಗಳು, ಈ ವಸ್ತುಗಳ ಮೂಲಕ ನಮಗೆ ಸುಖ ಉಂಟಾಗ್ತದೆ. ಈ ಸುಖಗಳೇ ಕೊಡಬೇಕು. ಕೊಡ್ತಾನೆ, ಕೊಡ ಇಲ್ಲ ಕೊಡಲ್ಲ ಎಂದಲ್ಲ, ಸಕಾಮರಿಗೆ ಅದು ಮಾಡ್ತಾನೆ, ಕೆಲವೊಮ್ಮೆ ಅದು ಮಾಡ್ತಾನೆ, ಕೆಲವೊಮ್ಮೆ ಯಾವುದೋ ಒಂದೆರಡು ಸಲ ಆಗಲ್ಲ, ಕೆಲವೊಮ್ಮೆ ಆಗುತ್ತದೆ. ಅದಕ್ಕೆ ಅನೇಕ ಕಾರಣಗಳಿವೆ, ಅದರ ನಂತರ ಹೇಳೋಣ, ಮುಂದೆ ಮುಂದೆ ಬರ್ತವೆ. ಆದ್ದರಿಂದ ಈ ಅಭಿಮಾನ ಸುಖದಿಂದ ಏನಾಗ್ತಾ ಇದೆ ಅಂದರೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಡಿಮ್ಯಾಂಡ್ ಏಕೆ? ಆಸಕ್ತಿ ಹೆಚ್ಚಿರುವುದರಿಂದ ಡಿಮ್ಯಾಂಡ್. ಈ ಡಿಮ್ಯಾಂಡ್ ಹೆಚ್ಚಂದರೆ ಅಭಿಮಾನವನ್ನು ಅಸರ್ಟ್ ಮಾಡ್ತಾ ಇದೆ, ಅಭಿಮಾನವನ್ನು ಒತ್ತಿ ಒತ್ತಿ ನಡೆಯುತ್ತಾ ಇದೆ. ನಾನು ನಾನು ನನಗೆ ಬೇಕು, ನನಗೆ ಕೊಡಬೇಕು, ನನಗೆ ಏಕೆ ಸಿಗಲಿಲ್ಲ, ಏಕೆ ಸಿಗ. ಇಲ್ಲಿ ದುಃಖವಾಗ್ತಾ ಇದೆಯಲ್ಲ, ಆ ದುಃಖವನ್ನು ಜನರು ವಿರಹ ಎಂದು ತಿಳ್ಕೊಂಡು, ನಮಗೆ ಭೋಗ ಸುಖ ಸಿಕ್ಕದಿದ್ದರೆ ದುಃಖ ಉಂಟಾಗ್ತದೆ, ಮಮಕಾರ ಸುಖ ಜಾರಿ ಹೋದರೆ ಸಿಗದಿದ್ದರೆ ದುಃಖ ಉಂಟಾಗ್ತದೆ, ಅಭಿಮಾನ ಸುಖ ಸಿಗದಿದ್ದರೆ ದುಃಖ ಉಂಟಾಗ್ತದೆ. ಈ ದುಃಖವನ್ನು ಜನರು ವಿರಹ ಎಂದು ತಿಳ್ಕೊಂಡು ಬಿಟ್ಟರು. ಆ ವಿರಹ ಬೇರೆ, ಈ ವಿರಹ ಬೇರೆ. ಈ ವಿರಹದಲ್ಲಿ ಸ್ವಲ್ಪ ಮಾಧುರ್ಯ ಇರುತ್ತದೆ, ಪ್ರೀತಿಯ ವಿರಹದಲ್ಲಿ ಒಂದು ಚೂರು ಮಧುರತ ಇರುತ್ತದೆ, ಇದು ಸಿಹಿಯಾದ ಅನುಭವ ಇರುತ್ತದೆ. ಈ ವಿರಹ ಉಂಟಾದಾಗ ಡಿಮ್ಯಾಂಡ್ ಸೈಡ್ ನಮಗೆ ಅದು ಬೇಕು ಇದು ಬೇಕು ಆ ಸೈಡ್ ಒಲವು ತೋರಿಸಬಾರದು. ಆ ವಿರಹವನ್ನು ಹಾಗೇ ಸಹಿಸಿಕೊಂಡು ಇನ್ನೂ ಇನ್ನೂ ಶರಣಾಗತರಾಗಿ ಇನ್ನೂ ಇನ್ನೂ ಭಗವಂತನನ್ನು ಬೇಡಿಕೊಂಡು ವಿನಯನಾಗಿ ವಿನಯಶೀಲ ಬೇಡಿಕೊಳ್ಳುವುದು, ಇನ್ನೂ ಅವರನ್ನೇ ಆರಾಧನೆ ಮಾಡಿದರೆ ಅದೇ ವಿರಹ ಇನ್ನೂ ವಿರಹನೇ ನಮ್ಮನ್ನು ಶುದ್ಧಿಗೊಳಿಸುತ್ತೆ. ಗೊತ್ತಾ, ನಾರದನ ಕಥೆ ಕೇಳಿದ್ದೀರಿ ನೋಡಿ. ಒಂದು ಸಲ ಆ ನಾರದನ ಚಿಕ್ಕ ಮಗುವಾಗಿರುವಾಗ ತಾಯಿ ಸತ್ತು ಹೋದ ನಂತರ ಬಿಟ್ಟು ದೂರ 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 ಅನೇಕ ಊರುಗಳನ್ನು ದಾಟಿ 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 ಎಲ್ಲೋ ಕಾಡುಕ್ಕೆ ಹೋದರು. ಅಲ್ಲಿ ಹೋಗಿ ಭಗವಂತನನ್ನು ಏಕಾಂತ ಜಾಗದಲ್ಲಿ ಧ್ಯಾನ ಮಾಡಿಕೊಳ್ತಾ ಕೂತಿದ್ದರು. ಧ್ಯಾನ ಮಾಡಿಕೊಳ್ತಾ ಕೂತಿದ್ದಾಗ ಭಗವಂತನ ದರ್ಶನವಾಯಿತು. ಒಂದು ಚೂರು ಹೀಗೆ ಝಲಕ್ ಫ್ಲ್ಯಾಶ್ ಆಗಿ ಹೋಯಿತು. ಏಕೆ? ಹೋದ ನಂತರ ಈಗ ವಿರಹ ಶುರುವಾಯಿತು. ಈ ವಿರಹವನ್ನು ಯಾವ ಸೈಡ್ ಮಾಡ್ತೀವಿ? ಆ ವಿರಹ ಬಂದಾಗ ನಾವು ಅದಾಗಬೇಕು ಇದಾಗಬೇಕು ಎಂದು ಆ ವಿರಹದಿಂದ ದುಃಖದಿಂದ ಡಿಮ್ಯಾಂಡ್ ಮಾಡುವುದು ಶುರು ಮಾಡಿದರೆ ಅದು ಲೌಕಿಕ ಆಗಿಬಿಡ್ತದೆ. ಈ ವಿರಹದಲ್ಲಿ ನಮಗೆ ದುಃಖ ಉಂಟಾದರೆ ದುಃಖವನ್ನು ಡಿಮ್ಯಾಂಡಾಗಿ ಬದಲಾಯಿಸಬೇಡಿ, ದುಃಖವನ್ನು ಬೈಯುವುದಕ್ಕೆ ಬದಲಾಯಿಸಬೇಡಿ. ಎಷ್ಟು ದುಃಖ ಇದ್ದರೂ ಆ ದುಃಖವನ್ನು ಸಹಿಸಿಕೊಂಡು ಆ ದುಃಖವನ್ನು ಇನ್ನೂ ಪ್ರೇಮ ಹೆಚ್ಚಿಸುವುದಕ್ಕೆ ಬದಲಾಯಿಸಬೇಕು, ಬೇಡಿಕೊಳ್ಳುವುದಕ್ಕೆ, ವಿನಯಶೀಲನಾಗುವುದಕ್ಕೆ. ಅಲ್ಲಿ ಅಭಿಮಾನಕ್ಕೆ ಬದಲಾಯಿಸಬಾರದು, ವಿನಯಕ್ಕೆ ಬದಲಾಯಿಸಬೇಕು. ಇನ್ನೂ ಬೇಡಿಕೊಳ್ಳುವುದಕ್ಕೆ, ಭಗವಂತನ ಸ್ಮರಣಕ್ಕೆ, ಅವರ ರೂಪ, ಅವರ ಗುಣ, ಅವರ ಮಹಿಮೆ, ಅವರ ಸದ್ಗುಣಗಳು, ಅವುಗಳನ್ನೇ ನೆನಪಿಸಿಕೊಳ್ಳುವುದಕ್ಕೆ. ಆದ್ದರಿಂದ ಈ ವಿರಹ ಏನು ಮಾಡುತ್ತದೆ? ನಮ್ಮಲ್ಲಿರುವ ಆ ಅಭಿಮಾನ ವಂಶವನ್ನು ಕರಗಿಸ್ತಾ ಇರುತ್ತದೆ. ಭೋಗಾಂಶ, ಮಮಕಾರ ಅಂಶ, ಅಭಿಮಾನ ಅಂಶ, ಅದನ್ನು ಕರಗಿಸುವುದಕ್ಕೆ ಅದೊಂದು ಏನು ಹೇಳಬೇಕು, ಬೆಂಕಿ. ಆ ವಿರಹ ಎನ್ನುವುದು ಒಂದು ಬೆಂಕಿ. ಆ ವಿರಹ ಎಷ್ಟು ನಾವು ಪಾಸಿಟಿವ್ ಆಗಿ ಬಳಸ್ಕೊಳ್ತೀವೋ ಅಷ್ಟು ನಮ್ಮನ್ನು ತಪಸ್ಸು, ಯೋಗಿಗಳು ದೊಡ್ಡ ದೊಡ್ಡ ತಪಸ್ಸು ಮಾಡ್ತಾರಲ್ಲ, ಭಕ್ತರು ಮಾಡುವ ತಪಸ್ಸೇನು ಕಡಿಮೆ ಅಲ್ಲ, ಅದು ನಮ್ಮನ್ನು ಸುಡುತ್ತಾ ಇರುತ್ತದೆ ಭಯಂಕರವಾಗಿ. ಆ ಭಕ್ತಿ ಇರುವವರಿಗೆ ಗೊತ್ತಾಗ್ತದೆ ಎಷ್ಟು ಸುಡುತ್ತದೆ. ಬಟ್ ಆ ಸುಟ್ಟಿದಾಗ, ಸುಡುತ್ತಾ ಇರುವಾಗ ಅದನ್ನು ಅಭಿಮಾನವಾಗಿ ಬದಲಾಯಿಸಬಾರದು. ಅದೊಂದು ಟೆಂಪ್ಟೇಷನ್, ಅಟ್ರ್ಯಾಕ್ಷನ್, ಭಯಂಕರ ಆಕರ್ಷಣೆ ಅಲ್ಲ. ಅದೇ ವಿನಯ ಇರಲಿ, ಅದೇ ಪ್ರೀತಿ ಇರಲಿ, ಅದೇ ಬೇಡಿಕೊಳ್ಳುವುದಿರಲಿ, ಅಲ್ಲಿ ಅಭಿಮಾನ ಮಾತ್ರ ಬರದೇ ಇರಲಿ. ಅದಂದೇ ನೋಡ್ಕೊಂಡು, ಅಭಿಮಾನ ಬೇಡ, ಅದೇ ಭಗವಂತನ ಸ್ಮರಣ, ಅದೇ ಬೇಡ್ಕೊಳ್ತಾ ಇರಿ. ಅದಕ್ಕೆ ಏನು ಬೇಕೋ ಅದು ಅವರಿಗೆ ಹೇಳಿ. ಇನ್ನೂ ನಿನ್ನ ಪ್ರೀತಿ ಉಂಟಾಗಲಿ, ನನಗೆ ಅಭಿಮಾನ ಬೇಡ, ನನಗಿನ್ನೂ ಇದೆ, ನಾನಿನ್ನೂ ಯೋಗ್ಯನಲ್ಲ, ಭಗವಂತನ ದರ್ಶನವಾಗದಿದ್ದರೆ ಏಕೆ ಕೊಟ್ಟಿಲ್ಲ, ನಾನು ಇಷ್ಟೆಲ್ಲ ಪೂಜೆ ಮಾಡಿದೆ ಎಂದು ಅವರನ್ನೇ ಬೈಯುವುದಲ್ಲ. ನನಗಿನ್ನೂ ಯೋಗ್ಯತೆ ಬಂದಿಲ್ಲ, ನಿನ್ನ ದರ್ಶನಕ್ಕೆ ನನಗಿನ್ನೂ ಅವಕಾಶ ಸಿಗಲಿಲ್ಲ,
ನನ್ನಿನ್ನಲ್ಲಿ ನಾನು ಇನ್ನೂ ಆ ಅರ್ಹತೆ ಬಂದಿಲ್ಲ ನನ್ನಲ್ಲಿ, ಇನ್ನೂ ಏನೋ ಪಾಪ ಮಾಡಿದ್ದೀನೋ, ಇದೆಲ್ಲ ನೋಡಿಕೊಂಡು ಆ ಯಾವ ಅಡ್ಡಿ ಇದೆಯೋ, ಯಾವ ಪಾಪ ಇದೆಯೋ ನನ್ನಲ್ಲಿ, ಆ ಪಾಪವೆಲ್ಲ ಇನ್ನೂ ಕರಗಿ ಹೋಗಲಿ, ಇನ್ನೂ ಕರಗಿ ಹೋಗಲಿ, ಇನ್ನೂ ಬರ್ತಾನೆ, ದರ್ಶನ ಕೊಡ್ತಾನೆ. ಏಕೆ ನನ್ನಲ್ಲೇ ಕೊರತೆ ಇದೆ, ಆ ಕೊರತೆ ಇನ್ನೂ ಕರಗಿ ಹೋಗಲಿ. ಈ ವಿರಹ ದುಃಖವನ್ನು ಅನುಭವಿಸಿ 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 ಇದನ್ನು ಪಾಸಿಟಿವ್ ಆಗಿ ತಗೋ. ಇದು ತಪಸ್ಸು, ಇದು ಭಕ್ತರು ಮಾಡುವ ತಪಸ್ಸು. ಯೋಗಿಗಳು ಅವರು ಮಾಡ್ತಾರೆ, ಯೋಗಿಗಳ ತಪಸ್ಸಿರುತ್ತದೆ, ಎಲ್ಲರಿಗೂ ತಪಸ್ಸಿರುತ್ತದೆ. ಇದು ಭಕ್ತರ ತಪಸ್ಸು ಹೀಗಿರುತ್ತದೆ. ಇಲ್ಲಿ ಮತ್ತೆ ಅಭಿಮಾನ ಮಾಡದೇ ಅದು ರಕ್ಷಿಸ್ಕೊಳ್ತಾರೆ. ಒಳಗೆ ಒಳಗೆ ಏನಾಗ್ತಾ ಇದೆಯೋ ಹೊರಗಿನ ಜನರಿಗೆ ಗೊತ್ತಾಗಲ್ಲ, ಅದು ಒಳಗೆ ಭಯಂಕರ ತಪಸ್ಸು ನಡೆಯುತ್ತಾ ಇರ್ತದೆ. ಆ ಅತ್ಯಂತ ದಾರುಣ ತಪಸ್ಸು, ಅದು ಭಕ್ತರಿಗೆ ಗೊತ್ತಾಗ್ತದೆ. ಅಥವಾ ಅವರು ಬಾಯಿದಿಂದ ಆಗಾಗ ಸ್ವಲ್ಪ ಹೇಳ್ತಾರೆ, ಒಂದೊಂದು ಜಾರಿ ಬರುತ್ತದೆ, ಅದು ಗೊತ್ತಾಗಿರುವವರು ಗೊತ್ತಾಗ್ತದೆ. ಮಿಕ್ಕ ಜನರಿಗೆ ಸುಮ್ಮನೆ ಕೇಳ್ತಾರೆ, ಹೋಗ್ತಾರೆ ಅಷ್ಟೇ, ಅವ್ರಿಗೇನು ಅರ್ಥವೇ ಆಗಲ್ಲ. ಅವ್ರು ಏಕೆ ಹೇಳ್ತಾ ಇದ್ದಾರೋ, ಏನು ಹೇಳ್ತಾ ಇದ್ದಾರೋ ಅರ್ಥವೇ ಆಗಲ್ಲ. ಅದು ಸ್ವಲ್ಪ ಒಂದು ಚೂರು ಭಕ್ತಿ ಇದ್ದರೆ ಗೊತ್ತಾಗ್ತದೆ, ಅಯ್ಯೋ ಇವರು ಸಾಮಾನ್ಯರಲ್ಲ, ಪಾಪ ಎಷ್ಟು ಸಹಿಸ್ಕೊಳ್ತಾ ಇದ್ದಾರೆ. ಆ ಸಹನ, ಆ ಸಹನವೇ ನಿಮ್ಮನ್ನು ಶುದ್ಧಿಗೊಳಿಸ್ತದೆ, ಪ್ರೀತಿಗೆ ಹತ್ತಿರ ಮಾಡ್ತದೆ, ಆ ಪ್ರೀತಿಯನ್ನು ಹೆಚ್ಚು ಹೆಚ್ಚು ಮಾಡ್ತದೆ. ನಾವೇನು ಹೇಳ್ತೀವಿ, ವಸ್ತು ಬೇಕು ನಮಗೆ, ಸುಖ ಭೋಗ ಬೇಕು, ಸುಖ ಬೇಕು. ಸುಖ ಸಿಕ್ಕಿಬಿಟ್ರೆ ಮನಸ್ಸು ಮಂಕಾಗಿಬಿಡ್ತದೆ. ಆ ಹೃದಯದ ಕೋಮಲತ, ಹೃದಯದ ಸ್ವಚ್ಛತ, ಆ ಪ್ರೀತಿ ಮಾಡುವಂಥ ಪ್ರೇಮ ಮಾಡುವಂಥ ಯೋಗ್ಯತೆ ಕಳ್ಕೊಂಡು ಬಿಡ್ತದೆ. ಇಲ್ಲವೇ ಎಲ್ಲಿ ಭೋಗ ಸುಖ ಬಂದುಬಿಡ್ತದೋ ಆ ಪ್ರೀತಿ ಹೋಗಿಬಿಡ್ತದೆ. ಏಕೆ ಮನಸ್ಸಿಗೆ ತೃಪ್ತಿ ಆಯಿತಂದರೆ ಅಭಿಮಾನ ಸುಖವಾಗಿ ಮಲ್ಕೊಳ್ತದೆ, ಅದು ಮಂಕಾಗಿ ಬಿಡ್ತದೆ, ಇನ್ನು ಪ್ರೇಮ ಬೇಡ ಎನ್ನಾಗುತ್ತೆ. ಅಲ್ಲ, ಎಲ್ಲಿ ಇನ್ನು ಸ್ವಲ್ಪ ದೂರವಾಗಿರುತ್ತದೋ ಇನ್ನೂ ಬೇಕು ಅನಿಸುತ್ತೆ. ದೂರವಾಗಿರುವಾಗ ಮನಸ್ಸಿಗೆ ಏನು ಆನಂದವಾಗ್ತದೋ, ವಸ್ತು ಸಿಕ್ಕಿಬಿಟ್ರೆ ಅಯ್ಯೋ ಇಷ್ಟೇ ಎಂದು ಬಿಟ್ಟುಬಿಡ್ತದೆ, ಅಲ್ಲ ಅದರ ಮೇಲೆ ಆಸಕ್ತಿ ಹೋಗ್ತದೆ. ಆಸಕ್ತಿ ಹೋಗದೇ ಇರುವಂತೆ ರಕ್ಷಿಸುವುದೇ ಪ್ರೇಮ, ಅದಕ್ಕೆ ವಿರಹ. ಅದಕ್ಕಾಗಿ ಈ ವಿರಹ ಪ್ರೇಮ, ಪ್ರೇಮ ಎಲ್ಲಿರುತ್ತದೋ ಅಲ್ಲಿ ವಿರಹ ಇರುತ್ತದೆ. ಜನರು ಅಂದ್ಕೊಳ್ತಾರೆ ಪ್ರೇಮ ಅಂದರೆ ಜನರಿಗೆ ಅರ್ಥವಾಗಲ್ಲ, ಭಕ್ತಿ ಅಂದರೆ ಭಕ್ತಿಯಲ್ಲಿ ಆನಂದವಿರುತ್ತದೆ, ಬ್ರಹ್ಮಜ್ಞಾನದಲ್ಲಿ ಆನಂದವಿರುತ್ತದೆ ಎಂದು ಕೇಳಿ, ಈ ಮಾತುಗಳನ್ನು ಕೇಳಿ ಲೌಕಿಕರು ಏನಂತ ಅರ್ಥ ಮಾಡ್ಕೊಳ್ತಾರೆ ಗೊತ್ತಾ? ಜನರು ಅರ್ಥ ಮಾಡಿಕೊಳ್ಳುವುದು ಏನೋ ಬಗೆ ಬಗೆ ಇರುತ್ತದೆ. ಏನೆಂದು ಅರ್ಥ ಮಾಡ್ಕೊಳ್ತಾರಂದರೆ, ನಮಗೆ ಒಂದು ಲೌಕಿಕ ಸುಖ ಉಂಟಾದಾಗ, ಏನೋ ಮಿಠಾಯಿ, ಏನೋ ವಿಷಯ ಎಂದು ವಿಷಯ ಸುಖ, ಭೋಗ ಸುಖ, ಮಮಕಾರ ಸುಖ, ಈ ಸುಖ ಉಂಟಾದಾಗ ಶಾರೀರಿಕ ಸುಖ, ಮಮಕಾರ ಸುಖ, ಅಭಿಮಾನ ಸುಖ, ಬಗೆ ಬಗೆ ಸುಖಗಳಿವೆ ನಮಗೆ. ಈ ಸುಖಗಳು ಉಂಟಾದಾಗ ಈ ಸುಖದ ಸ್ಥಿತಿಯಲ್ಲಿರ್ತೀವಲ್ಲ, ಇದೇ ಹಾಗೇ ಮುಂದುವರಿಯುತ್ತಾ ಇರುತ್ತದೆ ಅಂದ್ಕೊಳ್ತಾರೆ, ಹಾಗೇ ಶಾಶ್ವತವಾಗಿರುತ್ತದೆ. ಅದು ಶಾಶ್ವತವಾಗಿರಲ್ಲ, ಇದ್ದರೂ ನಮಗೆ ಇಷ್ಟವಾಗಲ್ಲ, ಅದು ಮಂಕಾಗಿ ಬಿಡುತ್ತದೆ. ಏಕೆ ಅದೇ ಸುಖ ಸ್ವಲ್ಪ ಹೆಚ್ಚೊತ್ತಿದ್ದರೆ ಮನಸ್ಸು ಇಂದ್ರಿಯಗಳು ಮಂಕಾಗಿ ಬಿಟ್ಟು ಆ ಸುಖ ಅರ್ಥವಾಗಲ್ಲ. ಅದೇ ಮಿಠಾಯಿ ಉದಾಹರಣೆ ಹೇಳ್ತೀನಿ ನೋಡಿ, ಮಿಠಾಯಿ ನಾಲಿಗೆ ಮೇಲೆ ಇದೆ, ಮೊದಲು ನಾಲಿಗೆಗೆ ಸ್ಪರ್ಶವಾದಾಗ ಆಹಾ ಆನಂದವನಿಸುತ್ತದೆ, ಇನ್ನು ಸ್ವಲ್ಪ ಹೆಚ್ಚಿದ್ದರೆ 2 ನಿಮಿಷ 3 ನಿಮಿಷ 2.5 3.5 ತಿಂದರೆ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತದೆ, ಇನ್ನೂ ತಿಂತಾ ಇದ್ದರೆ ಆ ನಾಲಿಗೆಗೆ ಸ್ಪರ್ಶವಾಗುತ್ತಾ ಅದೇ ವಿಷಯೇಂದ್ರಿಯ ಸಂಯೋಗ ಜನ್ಯ ಸುಖ ಹೆಚ್ಚೊತ್ತು ಮುಂದುವರಿಯುತ್ತಾ ಇದ್ದರೆ ಏನಾಗ್ತದೆ, ಆ ಸುಖದ ಯೋಗ್ಯತೆ ಮನಸ್ಸಿಗೆ ಇಂದ್ರಿಯಗಳಿಗೆ ಕಡಿಮೆ ಆಗ್ತಾ ಇರುತ್ತದೆ, ಇಂದ್ರಿಯಗಳು ಮಂಕಾಗ್ತಾ ಇರುತ್ತವೆ. ಅಲ್ಲವೇ ಇಂದ್ರಿಯಗಳು ನಂಬಾಗುತ್ತವೆ, ಇಂಗ್ಲೀಷ್ ನಂಬು, ಇಂಗ್ಲೀಷ್ ಮಾತಾಡು, ನಂಬಂದರೆ ಮಂಕಾಗ್ತದೆ, ಆ ಪ್ರೀತಿಯನ್ನು ಆಸ್ವಾದನ ಮಾಡುವ ಯೋಗ್ಯತೆ ಕಡಿಮೆ ಆಗ್ತದೆ. ಹಾಗೂ ಅದು ವಿಷಯ ಭೋಗದಲ್ಲಿ ವಿಷಯ ಸುಖದಲ್ಲಿ ಆ ಮಂಕು ಮಾಡುವಂಥ ಸ್ವಭಾವ ಇದೆ. ಪ್ರೀತಿ ಮಂಕು ಮಾಡಲ್ಲ, ಪ್ರೀತಿ ಜೊತೆಗೆ ವಿರಹ ಇರುತ್ತದಲ್ಲ ಅದು ಮಂಕು ಮಾಡುವಕ್ಕೆ ಬಿಡಲ್ಲ, ಅದು ನಿರಂತರ 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 ಇರ್ತನೇ ಇರ್ತದೆ ಇರ್ತನೇ ಇರ್ತದೆ. ಅದು ಶುದ್ಧಿ, ನಿರಂತರವಾಗಬೇಕು. ಅದಕ್ಕಾಗಿ ಈ ಮಂಕಾಗದೇ ಇರುವಂತೆ ನೋಡಿಕೊಳ್ಳಬೇಕು. ಮೊದಲು ಅತಿಯಾಗಿ ವಿಷಯ ಭೋಗದಲ್ಲಿ ಸುಖದಲ್ಲಿ ಮುಳುಗಿರಬಾರದು. ಅತಿಯಾಗಿ ಮುಳುಗಿದ್ದರೆ ಜನರು ಅಂದ್ಕೊಳ್ತಾರೆ ಅದೇ ದೊಡ್ಡ ನೋಡು, ಅವ್ರಿಗೆ ಬೇಕಾದಷ್ಟು ಹಣ ಇದೆ, ಬೇಕಾದಷ್ಟು ಸಂಪದ ಇದೆ, ಬೇಕಾದಷ್ಟು ಭೋಗಗಳಿವೆ, ಆಹಾ ಎಷ್ಟು ಅದೃಷ್ಟವಂತ. ವಿಷಯ ಭೋಗ ಬೇಕಾಗಿ ಬೇಕು ಎನ್ನುವವರೆಗೂ ಅದೃಷ್ಟ ಹೇಳಬಹುದು, ಆದರೆ ಭಕ್ತಿಗೆ ಮಾತ್ರ ಅದೃಷ್ಟ ಅಲ್ಲ, ದುರದೃಷ್ಟವೇ. ಲೌಕಿಕರಿಗೆ ಯಾರಿಗೆ ವಿಷಯ ಭೋಗಗಳು ಬೇಕೋ ಅವರಿಂದ ಹೋಲಿಸಿಕೊಂಡರೆ ಇವರ ಅದೃಷ್ಟ ಹೇಳಬಹುದು. ಆದರೆ ಯಾರಿಗೆ ಇದು ಸ್ವಲ್ಪ ನೋಡಿದ್ದೇವೆ, ಈ ವಿಷಯ ಭೋಗಗಳಲ್ಲಿ ಒಂದು ಕೊರತೆ ಇದೆ, ಮನಸ್ಸು ಮಂಕಾಗಿ ಬಿಡುತ್ತದೆ, ಇಂದ್ರಿಯಗಳು ಮಂಕಾಗ್ತವೆ, ಕೆಲವು ದಿವಸ ಅನುಭವಿಸಿದ ನಂತರ ಏನೋ ಬೋರ್ ಆಗುತ್ತದೆ, ಮನಸ್ಸಿಗೆ ಏನು ತೋಚಲ್ಲ, ಇದೆಲ್ಲ ಬೇಡ ಅನಿಸುತ್ತೆ, ಬೇರೆ ಎಲ್ಲಿಯೋ ಹೋಗಬೇಕು, ಏನೋ ಪಡ್ಕೊಳ್ಳಬೇಕನಿಸುತ್ತದೆ. ಏಕೆ ಇದೆಲ್ಲ ನೋಡಿದ್ದೀವಿ ಸಾಕು ಅನಿಸುತ್ತೆ, ಮನಸ್ಸಿಗಿನ್ನು ಹೊಸ ವಸ್ತು ಬೇಕು, ಹೊಸದು ಬೇಕು, ಎಲ್ಲೋ ಜಾಗಕ್ಕೆ ಹೋಗಬೇಕು. ಅದಕ್ಕಾಗಿ ಜನರು ಎಲ್ಲೆಲ್ಲೋ ಈ ಕಾಲದಲ್ಲಿ ಬಸ್ಸು ರೈಲುಗಳು ಬೇಕಾದಷ್ಟು ಬಂದಿವೆ. ಕುಟುಂಬದಲ್ಲಿ ಅಲ್ಲ ಈ ಜವಾಬ್ದಾರಿ ಇಲ್ಲ, ಪೂರ್ವ ಕಾಲದಲ್ಲಿ ಎಲ್ಲ ಜಾಯಿಂಟ್ ಕುಟುಂಬ ಇರುತ್ತಿತ್ತು,
ಅದರಿಂದ ಜವಾಬ್ದಾರಿ ಇದೆ, ನೋಡಬೇಕು. ಇವ್ರನ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಈ ಕಾಲದಲ್ಲಿ ಯಾವಾಗ ಎಲ್ಲರೂ ಯಾರು ನೋಡ್ಕೊಳ್ತಾರೆ? ಮಕ್ಕಳು ಎಲ್ಲೋ ಹಾಸ್ಟೆಲ್ನಲ್ಲಿದ್ದಾರೆ, ಇವರೆಲ್ಲ ಇದ್ದಾರೆ, ಹೋಗು. ಇಡೀ ಭಾರತ ದೇಶ ತಿರುಗಿ ಬಾ. ರೈಲು ಟಿಕೆಟು ಎಲ್ಲ ಬೇಗ ಸಿಗ್ತದೆ, ಟಿಕೆಟ್ ಬುಕ್ ಮಾಡ್ಕೋ ತಿರುಗು ಅಷ್ಟೇ, ನಿಶ್ಚಿಂತವಾಗಿ. ಹೊರಗೆ ಹೊರಗೆ ಅಲ್ಲಿ ನೋಡಿದರು, ಇಲ್ಲಿ ನೋಡಿದರು, ಕೆಲವರು ನೋಡ್ತೀನಿ ಇಡೀ ಭಾರತ ದೇಶ ನೋಡಿದರು ಇದ್ದಾರೆ. ಅಷ್ಟೇ ಅಲ್ಲ, ಎಲ್ಲೆಲ್ಲೋ ಇಂಗ್ಲೆಂಡ್ಗೆ ಹೋಗಿ ಬಂದರು. ಸ್ವಾಮೀಜಿ ಮೊನ್ನೆ ಈಜಿಪ್ಟಿಗೆ ಹೋಗಿದ್ದೇವೆ, ಅಲ್ಲೆಲ್ಲೋ ಈಜಿಪ್ಟು ಅದೇನು ಪಿರಮಿಡ್ಸ್ ನೋಡಿದ್ದೇವೆ, ಇನ್ನೇನೋ ಅವರೆಲ್ಲ ಶವಗಳು ಮಮ್ಮಿ ಇಡ್ತಾರೆ ನೋಡು, ಅದು ಟೆಲಿಫೋನ್ ಮಾಡಿ ಏನೇನೋ ಹೇಳ್ತಾರೆ, ಸುಮ್ಮನೆ ಟೈಮ್ ವೇಸ್ಟ್. ಅವರವ್ರು ನೋಡಿದ್ದೆಲ್ಲ ಅದು ನೋಡಿದ್ದೇವೆ, ಇದು ನೋಡಿದ್ದೇವೆ, ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿದ್ದೇವೆ, ಇಲ್ಲೆಲ್ಲ ಏನೇನೋ ಹೇಳ್ತಾರೆ ಇರ್ತಾರೆ. ಅವ್ರು ಬೇಡ ಅಂದರು, ಟೆಲಿಫೋನ್ ಇಟ್ಕೊಂಡ್ರೆ ಏನು ಗಲಾಟ, ಸುಮ್ಮನೆ ಸುಮ್ಮನೆ ಏನೇನು ಅನಾವಶ್ಯಕ. ಅವ್ರಿಗೆ ಅದು ನೀವು ನೋಡಿದ್ದೀರಲ್ಲ, ಸಾಕು, ತೃಪ್ತಿಯಾಗಿರಿ. ನನಗೆ ಹೇಳಬೇಕು ಅಷ್ಟುವರೆಗೂ ಅವ್ರ ತೊಂದರೆ ಇಲ್ಲ, ಅವ್ರಿಗೆ ಸುಖವಾಗಿಲ್ಲ. ನೀವು ಅನುಭವಿಸಿದ್ದೀರಲ್ಲ ಸುಖ, ಸಾಕಲ್ಲವ ನನಗೆ ಹೇಳೋದು, ನಮಗೆ ಹೇಳಬೇಕು. ಹೇಳಿ ಹೇಳಿ ಸಾಕು ಅಂದರೆ ಅದೇ ಹೇಳಿದ್ದು ಮತ್ತೊಂದು ಸಲ ಹೇಳ್ತಾರೆ, ಅದೇ ಹೇಳಿದ್ದು ಮತ್ತೊಂದು ಸಲ ಹೇಳ್ತಾರೆ. ಅಪ್ಪಾ ಇದು ಸಾಕಾಯ್ತಂತ ನಾನು ಹೇಳಿದ್ದೀರಿ ಆಯಿತು ಸರ್. ಅಲ್ಲ, ಅವ್ರಿಗೆ ಹೇಳಲೇಬೇಕು. ಅಂದರೆ ಇನ್ನೇನು ನೋಡ್ತಾರೆ ಅಂದರೆ, ಮನಸ್ಸಿಗೆ ಭೋಗ ಸುಖ, ಮಮಕಾರ ಸುಖ, ಈ ಲೌಕಿಕ ಸುಖ, ಸಾಂಸಾರಿಕ ಸುಖದಲ್ಲಿ ಒಂದು ನೋಡಿದರೆ ಅದು ಮನಸ್ಸು ಮಂಕಾಗಿಬಿಟ್ರೆ ಇನ್ನೊಂದು ಬೇಕನ್ಸುತ್ತೆ, ಅದು ನೋಡಿದರೆ ಇನ್ನೊಂದು ಬೇಕನ್ಸುತ್ತೆ, ಅದು ನೋಡಿದ್ರೆ ಅಂದೇನಿ ಅಂದರೆ ಏನು, ವಸ್ತುಗಳು ಅನೇಕ ಬೇಕು, ಅನುಭವಗಳು ಅನೇಕ ಬೇಕು, ಅನುಭವದ ಆಳ ಬರಲ್ಲ. ಭಕ್ತಿ ವಸ್ತುಗಳು ಹೆಚ್ಚು ಬೇಡ. ಒಬ್ಬನೇ ಇಷ್ಟದೇವತ ರಾಮ ಕೃಷ್ಣ ಶಿವ, ಯಾರೇ ಇಟ್ಕೊಳ್ಳಲಿ, ಅವರು ನಿಮಗೆ ಹಳೆ ಆಗಲ್ಲ, ನಿಮ್ಮ ಮನಸ್ಸು ಮಂಕಾಗಬಾರದು. ಕೃಷ್ಣ ರಾಮ ನೋಡಿದ್ದೇವಲ್ಲ ಸಾಕು, ಇನ್ನೊಬ್ಬರನ್ನು ನೋಡೋಣ ಎಂದು ಮನಸ್ಸು ಹೋಗಲ್ಲ. ಏಕೆ? ನಿಮ್ಮ ಇಷ್ಟದೇವತ ಯಾರೇ ಇರುತ್ತಾರೋ ಅವರು ನಿತ್ಯ ನಿರಂತರವಾಗಿ ಹೊಸದೇ ಅನಿಸುತ್ತೆ, ನಿತ್ಯ ಶುದ್ಧ, ನಿತ್ಯ ಪ್ರೀತಿವಂತ, ನಿತ್ಯ ಪ್ರಿಯನೇ ಆಗಿರುತ್ತಾನೆ. ನಮ್ಮ ಮನಸ್ಸು ಮಂಕಾಗಲ್ಲ, ನಮ್ಮ ಮನಸ್ಸು ಮಂಕಾಗಲ್ಲ, ಪ್ರೀತಿ ಮಾಡುವ ಮನಸ್ಸು ಮಂಕಾಗಲ್ಲ. ಯಾರನ್ನು ಪ್ರೀತಿ ಮಾಡ್ತೀವೋ ಅವರು ನಮ್ಮವರಾಗಿಬಿಡಲ್ಲ, ಅವರು ಸ್ವಲ್ಪ ಒಂದು ಚೂರು ದೂರ ಇರುತ್ತದೆ, ಒಂದು ಚೂರು ಸಾನ್ನಿಧ್ಯ ಇರುತ್ತದೆ, ಹೃದಯಕ್ಕೆ ಸಲಿಗೆ ಇರುತ್ತದೆ, ಒಂದು ಚೂರು ದೂರ ಇರುತ್ತದೆ. ಯು ಕಾಂಟ್ ಟೇಕ್ ಇಮ್ ಫಾರ್ ಗ್ರಾಂಟೆಡ್. ಆ ನಮ್ಮವರೇ ಆಗಿದ್ದೇನಲ್ಲ, ಏನಿದೆ ನೋಡಿದ್ದೆ ಸಾಕು ಬಿಡು ಅಂತ ಅನ್ಸಲ್ಲ. ಯಾವಾಗಲೂ ಹೊಸ ವ್ಯಕ್ತಿ, ಈಗ ನೋಡಿದರೂ ಹೊಸ, ಮತ್ತೆ ನಾಳೆ ನೋಡ, ಪ್ರತಿ ದಿವಸ ದಿವಸ ಹೊಸನೇ ಅನಿಸುತ್ತಾನೆ. ಅದು ಕಲ್ಕೊಳ್ಳಬಾರದು. ಇದು ಪ್ರೀತಿಯಲ್ಲಿ ಲಕ್ಷಣ, ಇದು ಇರುತ್ತಾ ಇರಬೇಕು, ಇದು ರಕ್ಷಿಸಿಕೊಳ್ಳಬೇಕು. ಇದನ್ನು ಯಾವಾಗ ಮುಚ್ಚಿಬಿಡ್ತೀವಿ? ಇದನ್ನು ಅವರು ನಮ್ಮವರಾಗಬೇಕು, ನಮ್ಮ ಮನಸ್ಸು ಮಂಕಾಗಬೇಕು. ನಮಗೆ ಮಂಕಾಗಬೇಕಷ್ಟು ಅನುಭವ ಮಾಡಿದ್ದರೆ ಅದು ಲೌಕಿಕ ಭೋಗ ಆಗುತ್ತದೆ. ಜನರಿಗೆ ಅನಿಸುತ್ತಪ್ಪ ಎಷ್ಟು ದಿವಸ ಏನು, ಒಂದ್ಸಲ ನೋಡಿಬಿಡ್ತೀವಲ್ಲ ಭಗವಂತನ, ಏಕೆ ಕಂಡು ಬರಲ್ಲ ನಮಗೆ? ಕಂಡು ಬಂದರೆ ಮನುಷ್ಯರನ್ನು ನೋಡಿ ನಿಮಗೆ ಮಂಕಾಯ್ತಲ್ಲ ಹಾಗೆ ಆಗಿಬಿಡ್ತೀವಿ, ಅದಕ್ಕಾಗಿ ಬೇಗ ಕಂಡು ಬರಲ್ಲ. ಕಂಡು ಬಂದರೆ ನಮಗೆ ನಷ್ಟ, ಕಂಡು ಬರ್ತಾನೆ. ಬಂದರೆ ನಿಮ್ಗೆ ಮತ್ತೆ ನಾಳೆ ನೋಡಿದೀವಲ್ಲ, ದುರ್ಯೋಧನ ನೋಡಿದ ಕೃಷ್ಣನನ್ನು, ಅವ್ರಿಗೇನಾದರೂ ಬದಲಾಯಿಸಿದ್ದನ? ನಮಗಿಂತ ಕೆಟ್ಟವನಾದ ಅಲ್ಲವೇ, ನಾವೇ ಅವರಿಗಿಂತ ಸಜ್ಜನರು. ಒಂದು ಚೂರು ಒಂದು ಚೂರು ಆದರೂ ಸಜ್ಜನ, ದುರ್ಯೋಧನ ಅಷ್ಟು ಕೆಟ್ಟವನಲ್ಲ, ಸ್ವಲ್ಪ ಆದರೂ ಒಳ್ಳೆಯವರು ಅಷ್ಟಾದರೂ. ಅಂದರೆ ನೋಡಿಬಿಟ್ರೆ ನೋಡಿದನಲ್ಲ ಏನಿದೆ ಅನಿಸುತ್ತೆ. ಅದಕ್ಕಾಗಿ ನಮ್ಮ ವಿರಹ ಹೆಚ್ಚಾಗಬೇಕು, ಪ್ರೀತಿ ಬೆಳೆಯಬೇಕು, ಮನಸ್ಸು ಇನ್ನೂ ಶುದ್ಧವಾಗಬೇಕು. ಅಂದರೆ ಎಲ್ಲಿ ದೂರವಾಗಿರುತ್ತದೋ ಇನ್ನೂ ಮನಸಾರ ಬೇಡಿಕೊಂಡು ಅಳುತ್ತಾ ಅವರಿಗೋಸ್ಕರ ವಿನಯದಿಂದ ಇನ್ನೂ ಬೇಡಿಕೊಳ್ತಾ ಇದ್ದರೆ ನಮ್ಮ ಮನಸ್ಸು ಇನ್ನೂ ಶುದ್ಧವಾಗಿ ಆ ಮಂಕಾಗಬಾರದು, ಯಾವಾಗಲೂ ಶುದ್ಧವಾಗಿರಬೇಕು. ನೋಡಿದ್ದರೆ ಆ ನೋಡಲಕ್ಕೆ ಭಗವಂತನ ಭಕ್ತಿಯನ್ನು ಆಸ್ವಾದಿಸಲು, ಪ್ರೀತಿಸಲು, ಪ್ರೀತಿಯನ್ನು ಆಸ್ವಾದಿಸಲು, ಅನುಗ್ರಹವನ್ನು ಆಸ್ವಾದಿಸಲು ಮನಸ್ಸಿಗೆ ಯೋಗ್ಯತೆ ಬೆಳೆಯಬೇಕು. ಯೋಗ್ಯತೆ ಹೆಚ್ಚಾದರೆ ಆನಂದ ಪಡ್ಕೊಳ್ತೀವಿ. ಯೋಗ್ಯತೆ ಹೆಚ್ಚಿಲ್ಲದವನಿಗೆ ದೊಡ್ಡ ದೊಡ್ಡ ಗುರುಗಳು ದರ್ಶನ ಆಗಿದ್ದರೂ ಮಹನೀಯರನ್ನು ದರ್ಶನ ಬೇಕು ಬೇಕು ಎಂದು ಹೇಳ್ತಾರೆ ಅಲ್ಲ. ಅವ್ರು ನೋಡಿಬಿಟ್ರೆ ನೋಡಿದ್ದೀವಲ್ಲ ಹೇಳ್ತಾರೆ. ಕೆಲವನ್ನು ಹೇಳ್ತೀನಿ, ಸಚ್ಚಿದಾನಂದ ಸ್ವಾಮೀಜಿ ನೋಡಿದೆ, ಅವ್ರು ನೋಡಿದ್ದೀವಿ ಅಂತ ಹೇಳ್ತಾರೆ. ಹೇಗಿದ್ದರು ಅಂದರೆ ಏನು ಏನೋ ಮಾಡ್ಕೊಳ್ತಿದ್ದರು, ನೋಡಿದ್ದೀವಿ ಹೋಗಿದ್ದೀವಿ. ಅವ್ರಿಗೆ ಏನೋ ಎಲ್ಲ ಏನೋ ದೊಡ್ಡವರಂತೆ ಅಷ್ಟೇ, ಅವ್ರಿಗೆ ಏನು ಅನಿಸಲ್ಲ ಇಲ್ಲ. ಕೇಳ್ತೀವಿ ಕೆಲವರು ಚಿಕ್ಕನಾಗಿರುವಂಥ ಅವ್ರ ಚಿಕ್ಕ ಮಕ್ಕಳಾಗಿರುವಾಗ ನೋಡಿದ್ರಂತೆ, ತುಂಬ ವರ್ಷ ಆಯ್ತಲ್ಲ ಅವ್ರ ಶರೀರ ಬಿಟ್ಟು, ಎಷ್ಟೋ ವರ್ಷ ಆಯಿತು. ಕೇಳ್ತೀವಿ ಹೇಳಿ ಏನಾದರೂ ಅಂದರೆ, ಅವ್ರು ಏನು ಹೇಳಬೇಕು ಗೊತ್ತಿಲ್ಲ, ನೋಡಿದ್ದೇವೆ ಅಷ್ಟೇ, ಅವ್ರಿಗೆ ಏನೂ ಅನಿಸಲ್ಲ. ಅಂದರೆ ಇನ್ನೂ ಮಹನೀಯರ ಸನ್ನಿಧಿಯನ್ನು ಆಸ್ವಾದ ಮಾಡುವಂಥ ಆ ಯೋಗ್ಯತೆ ಆವಾಗ ಬೆಳೆಯಲಿ. ಚಿಕ್ಕ ಮಕ್ಕಳಾಗಿದ್ದರು, ಸಾಧನೆ ಏನೋ ಭಕ್ತಿ ಏನೋ ಗೊತ್ತಿಲ್ಲ, ಯಾರೋ ಹೇಳುವರು ಇಲ್ಲವೋ, ಏನಾಯ್ತೋ ಏನೋ ಆಯಿತು ಅಷ್ಟೆ. ಕೆಲವರಿಗೆ ಅದು ಇತ್ತು, ಕೆಲವರು ಹೇಳ್ತಾರೆ ಅವರು ಏನೇನೋ ಓದ್ಕೊಳ್ತಾ ಇದ್ದಾರೆ, ಅವ್ರು ಏನೋ ಬರ್ಕೊಳ್ತಾ ಇದ್ದಾರೆ, ಅವರೇನು ತುಂಬ ಶಿಸ್ತು, ಕಠಿಣ ಶಿಸ್ತು, ಅಲ್ಲಿ ಮಾಡಲಿ ಏನು ಮಾಡಲಿ ಅಂತ ಅವ್ರ ಗುರುಗಳು ಅವ್ರ ಅಪ್ಪ ಹೇಳಿದ್ರಂತೆ, ಏನು ಮಾಡಬೇಡ, ಸುಮ್ಮನೆ ಅಲ್ಲಿ ವಾಸ ಮಾಡು, ಅವು ಆಗಾಗ ಹೊರಗೆ ಬರ್ತಾರೆ, ದರ್ಶನ ಮಾಡ್ಕೊ ಅಷ್ಟೇ ಸಾಕು. ನೋಡಿದ್ವಲ್ಲ ಒಂದೆರಡು ಸಲ, ಏನು ಮಾಡಲಿ, ನಮಗೇನು ಅನಿಸ್ತಾ ಇದೆ, ಅವ್ರಿಗೇನು ಆಗ್ತಾ ಇಲ್ಲ. ಅಂದರೆ ಅವರು ಇನ್ನೇನು ಆಗಬೇಕು, ಅವ್ರು ಬಂದು ಹತ್ತಿರ ಕೂತಿರ್ಬೇಕು, ಮಾತಾಡಬೇಕು, ಏನು ಅನ್ಕೊಳ್ತಾ ಇದ್ದಾರೆ. ಅಂದರೆ ಮನಸ್ಸು ಇನ್ನೂ ಇನ್ನೂ ಆ ಅನುಭವ ಬೇಕು ಎಂದು ಹೇಳ್ತಾರೆ. ಹಿಡಿಯಬೇಕು, ಡೋಂಟ್ ಟ್ರೈ ಟು ಪೊಸೆಸ್. ಪೊಸೆಸ್ಸಿಂಗ್ ಅಂದರೆ ತನ್ನದಾಗಿಸ್ಕೊಳ್ಳುವುದು, ಹಿಡ್ಕೊಳ್ಳುವುದು, ಅದು ಬೇಡ. ಅದಕ್ಕಾಗಿ ತನ್ನನ್ನೇ ಸಮರ್ಪಿಸು, ಭಗವಂತನಿಗೆ ಬಿಡು. ಭಗವಂತನು ತನ್ನ ಪರವಾಗಿ ಅನುಗ್ರಹ ಎನ್ನುವುದು
ಭಗವಂತನ ಹೃದಯ ಕರಿಗಿ ಕರಿಗಿ ತಾನು ತಾನಾಗಿ ಬರಬೇಕೇ ಹೊರತು ನೀವು ಹಿಡ್ಕೊಂಡರೆ ಪ್ರೀತಿ ಅಲ್ಲ. ಲೌಕಿಕ ಪ್ರೀತಿಯಲ್ಲಿಯೂ ಅಷ್ಟೇ, ನಾವು ಅವರನ್ನು ನಾವು ಅದು ಕೊಟ್ಟು ಇದು ಕೊಟ್ಟು ನನ್ನನ್ನು ಪ್ರೀತಿಸು ನನ್ನಗುಚ್ಚಿ ಪ್ರೀತಿಯಿಂದ ಮಾತಾಡು ಅಂದರೆ ನೀವು ಬಲಾತ್ಕಾರದಿಂದ ಏನೋ ಹಣ ಕೊಟ್ಟು ಲಂಚ ಕೊಟ್ಟರೆ ಪ್ರೀತಿ ಬರ್ತದೆ. ನಿಮಗೋಸ್ಕರ ಅದು ಮಾಡಿದೆ ಇದು ಮಾಡಿದೆ ಅಂದರೆ ನಾನು ಅದು ಮಾಡಿದೆ ಇದು ಮಾಡಿದೆ ಅಂದರೆ ಅವರು ಅನಿಸುತ್ತೆ ನನ್ನನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಡಿಮ್ಯಾಂಡ್ ಮಾಡಿದಾಗ ಪ್ರೇಮ ಮಾಡಬೇಕು ಅನಿಸುತ್ತದೆ. ಅದು ಪ್ರೇಮ ಸಹಜವಾಗಿ ಬರಬೇಕು. ಹೃದಯ ಅವರನ್ನು ನೋಡಿದರೆ ನಮಗೆ ಅನಿಸಬೇಕು ಅಯ್ಯೋ ಪಾಪ ಎಷ್ಟು ಒಳ್ಳೆಯವರು ಅಂದು ಅವರನ್ನು ನೋಡಿದಾಗ, ಅವರ ಮಾತು ಅವರ ನಡತೆ ನೋಡಿದಾಗ ನಮ್ಮ ಹೃದಯ ಕರಗಿ ನಮಗೆ ಪ್ರತ್ಯುಪಕಾರ ಮಾಡಬೇಕು, ಪ್ರತಿಯಾಗಿ ಅವರನ್ನು ನೆನಪಿಸಿಕೊಳ್ಳಬೇಕು ಅಯ್ಯೋ ಎಷ್ಟು ಒಳ್ಳೆಯವರು ಎಂದು ನಮ್ಮ ಹೃದಯಕ್ಕೆ ಅನಿಸಬೇಕು. ಹಾಗೆ ತಾನು ತಾನು ಅನಿಸಿದ್ದಾಗ ತಾವು ತಾವೇ ಪ್ರೀತಿಸ್ತಾರೆ, ತಾವು ತಾವು ಮತ್ತೆ ಮತ್ತೆ ಮಾತಾಡ್ತಾರೆ, ಫೋನ್ ಮಾಡ್ತಾರೆ, ಮತ್ತೆ ನೋಡ್ಲಿಕ್ಕೆ ಬರ್ತಾರೆ. ನಾವೇನು ಬಲಾತ್ಕಾರ ಮಾಡಲ್ಲ, ಏನು ಆಕರ್ಷಣೆ ಮಾಡಲ್ಲ, ಲಂಚ ಕೊಡಲ್ಲ, ಅದು ಇದು ಕೊಡ್ತೀನಿ ಇದು ಕೊಡ್ತೀನಿ ಯಾವುದೇನು ಕೊಡಲ್ಲ. ಅಂದರೆ ನಮ್ಮನ್ನು ನೋಡಿ ಅವರಿಗವರಿಗೆ ಸಹಜವಾಗಿ ಪ್ರೀತಿ ಹುಟ್ಟಿದರೆ ಅವರೇ ಬರ್ತಾರೆ, ಅವರೇ ಮಾತಾಡಿಸ್ತಾರೆ, ಅವರೇ ಅಂದರೆ ಆ ತಾನು ತಾನಾಗಿ ತೋರಿಸಿದಾಗ ಪ್ರೀತಿ ಎಷ್ಟು ಸಹಜವಾಗಿರುತ್ತದೆ ನೋಡಿ, ಎಷ್ಟು ಆನಂದವಾಗ್ತದೆ ನೋಡಿ. ನಾವು ಏನೋ ಡಿಮ್ಯಾಂಡ್ ಮಾಡಿ ಅದು ಕೊಟ್ಟರೆ ನೀವೇನಾದರೂ ಹಣ ಕೊಟ್ಟರೆ ಅವ್ರು ಹಣ ಕೊಟ್ಟು ಟೆಲಿಫೋನ್ ಮಾಡಿದರೆ ಅವ್ರು ಕೊಟ್ಟರಲ್ಲ ಅದು ಮತ್ತೆ ಹೋಗದಿದ್ದರೆ ಚೆನ್ನಾಗಿಲ್ಲ ಎಂದು ಬರ್ತಾರೆ. ನೀವೇನು ಫಂಕ್ಷನ್ಗೆ ಕರೀರಿ ಅವ್ರು ಬರ್ತಾರೆ. ಏಕೆ? ನೀವೇನೋ ಅವ್ರಿಗೆ ಉಪಕಾರ ಮಾಡಿದ್ದೀರಿ ಅಥವಾ ಅವ್ರ ಫಂಕ್ಷನ್ಗೆ ಹೋಗಿದ್ದೀರಿ. ಗೃಹಸ್ಥರದ ಈ ಲೆಕ್ಕ ಇರುತ್ತದೆ, ಅದು ನಿಮಗೆ ಗೊತ್ತು ಚೆನ್ನಾಗಿ. ಅವ್ರ ಫಂಕ್ಷನ್ಗೆ ಇವರು ಹೋದರೆ ಇವ್ರ ಫಂಕ್ಷನ್ಗೆ ಅವ್ರು ಬರ್ತಾರೆ. ಯಾವುದೋ ಕಾರಣದಿಂದ ಹೋಗದಿದ್ದರೆ ಅವ್ರು ಬರಲ್ಲ. ಅದೇನೋ ಲೆಕ್ಕ, ಅದು ಚಿತ್ರ ಇರುತ್ತೆ, ನಮಗೇನಿದೆ ಅರ್ಥವೇ ಆಗಲ್ಲ. ಅವ್ರು ಏನೋ ಕಾರಣವಿದೆ ಬರಲಿಲ್ಲ, ಮತ್ತೆ ಕರೆದ್ರಲ್ಲ, ಕರೆದ್ರೆ ನಾವು ಹೋಗಲ್ಲ. ನಮ್ಮ ಫಂಕ್ಷನ್ಗೆ ಅವ್ರು ಬಂದಿಲ್ಲ, ನಾನು ಹೋಗಲ್ಲ ಅಂದರೆ ಅದನ್ನು ಲೆಕ್ಕ ಮಾಡ್ಕೊಳ್ತಾರೆ, ಅವರಷ್ಟು ಇವರಷ್ಟು ಅನ್ನೋದು. ಅದು ಸ್ವಲ್ಪ ಲೌಕಿಕಕ್ಕೆ ಬಿಡಿ, ಲೌಕಿಕಕ್ಕೆ ಇದ್ದೋ ಏನೋ ಅದಕ್ಕೆ ಆ ನಿಯಮ ಇರಬಹುದು, ಸಮಾಜ ನಿಯಮ ಸಮಾಜ ನಿಯಮ ಅದು ಬಿಡಿ. ಬಟ್ ಇಲ್ಲಿ ಆಧ್ಯಾತ್ಮಿಕದಲ್ಲಿ ಆ ಲೆಕ್ಕ ಮಾಡಬೇಡಿ, ಅದು ಪಕ್ಕಕ್ಕಿಡಿ. ಅಲ್ಲದೆ ಇದು ಹೃದಯದ ಸಂಬಂಧ, ಹೃದಯಕ್ಕೆ ಲೆಕ್ಕ ಮಾಡಬೇಡ, ಲೆಕ್ಕ ದಾಟಿರಬೇಕು, ಲೆಕ್ಕ ದಾಟಿರಬೇಕು. ಆದ್ದರಿಂದ ಭಗವಂತನ ಹೃದಯ ಸ್ವಯಂ ಕರಗಿ ನಮ್ಮ ಮೇಲೆ ತಾನೇ ಪ್ರೀತಿಯ ವರ್ಷ, ಅನುಗ್ರಹ ವರ್ಷ ಆಗಬೇಕು. ಅದಕ್ಕಾಗಿ ಭಗವಂತನ ಅನುಗ್ರಹವನ್ನು ಬೇಡ್ತಾ ಇದ್ದೀವಿ ಹೊರತು ವಸ್ತುವನ್ನಲ್ಲ. ಜನರು ನೋಡಿ ಒಬ್ಬರು ಹೇಳ್ತಾರೆ, ಉದಾಹರಣೆ ಅಂತ ಹೇಳ್ತೀನಿ, ಹೇಳಲ್ಲ ಟೈಮ್ ಆಗಿದೆ, ಒಂದು ಚೂರು ಹೇಳಿ. ಅನ್ನ ತಂಗಿಯರು, ತಂಗಿಯರು ಹೇಳ್ತಾರ ಬಹುವಚನ, ತಂಗಿಯರು ಇಲ್ಲೇ ಇದ್ದಾರೆ, ಅಣ್ಣ ಅಮೆರಿಕಕ್ಕೆ ಹೋದ. ಮೊದಲು ಪತ್ರ ಬರೆದ, ಇಂದು ಒಂದೆರಡು ತಿಂಗಳು, ಮೂರು ತಿಂಗಳು, ನಾಲ್ಕು ತಿಂಗಳಿಗೆ ಒಂದು ಸಲ ಫೋನ್ ಮಾಡಿದ, ನಂತ ನಂತರ ಅದು ನಿಲ್ಲಿಸಿಬಿಟ್ಟ. ಇವರಿಗೇನೋ ಹಬ್ಬ ಬರುತ್ತದೆ, ಭಾರತೀಯರಿಗೇನೋ ಇರ್ತದಲ್ಲ ಹಬ್ಬ, ಹಬ್ಬ ದಿನವೋ ಯಾವುದೋ ಒಂದು ದಿನ ಇವರಿಗೇನೋ ಮದುವೆ ಆಯಿತು, ಇನ್ನೇನೋ ಆಯಿತು, ಅವರೇನೋ ಒಂದು ಸಲ ಹೋದ ಅಷ್ಟೇ. ಇವರು ಹೇಳ್ತಾರೆ, ಇವರ ಅಪ್ಪ ಬಂದು ಹೇಳ್ತಾನೆ, ನಾವೆಲ್ಲರೂ ಮಕ್ಕಳೆಲ್ಲ ಚೆನ್ನಾಗಿದ್ದರು, ನನ್ನ ಏನು ಹೇಳ್ತಾರೆ ಮಕ್ಕಳೇನು ಡಾಕ್ಟರ್ಗೆ ಏನು ಹೇಳ್ತಾರೆ, ಹೆಣ್ಣುಮಗಳು ಈ ಹೆಣ್ಣುಮಗಳು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ಮಗ ಅಲ್ಲಿ ಹೋಗಿದ್ದಾನೆ, ಅವ್ರು ಟೆಲಿಫೋನ್ ಮಾಡಲ್ಲ, ಅವ್ರ ಪತ್ರ ಬರೆಯಲ್ಲ, ಇವರ ಪಾಪ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ಅವ್ರಿಗೆ ಏನೋ ತೊಂದರೆ ಇರಬಹುದು, ಅಲ್ಲಿ ಅಮೆರಿಕ ಜೀವನ ಬೇರೆ, ಏನೋ ಬೇರೆ ಅಂತ ಹೇಳಿ. ಆದರೂ ಬೇಜಾರು ಮಾಡಿಕೊಂಡು ತಂಗಿ ಇಲ್ಲಿ ಹೆಣ್ಣುಮಗಳು ತುಂಬ ಬೇಜಾರು ಮಾಡಿಕೊಂಡು ನನಗೆ ಹೇಳಿದ್ದರು, ನಾನು ಒಂದು ಸಲ ಟೆಲಿಫೋನ್ ಮಾಡಿದ್ದೀನಿ, ಅವ್ರಿಗೆ ಏನಪ್ಪ ಒಂದು ಸಲ ಮಾತಾಡೋ, ಅವ್ರು ನನಗೋಸ್ಕರ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ, ಅವ್ರೇನು ಚೆಕ್ ಕಳಿಸಿದಂತೆ ಹಣ. ಇವರೇನು ಹೇಳಿದರು, ನಮಗೆ ಚೆಕ್ ಬೇಕಾ, ನಮ್ಮ ಹಣ ಬೇಕೆಂದು ಹೇಳಿದ್ದೀವ, ಅವರ ಅಣ್ಣನ ಪ್ರೀತಿಯನ್ನು ಹೇಳಿದ್ದೀವಿ, ಮಾತಾಡಿಸಬೇಕು ಎಂದು ನಮಗೆ ಚೆಕ್ ಕಳಿಸ್ತಾನೆ ಅಲ್ಲ. ನೀವು ಡಿಮ್ಯಾಂಡ್ ಮಾಡಿದರೆ ಅವ್ರೇನು ವಸ್ತು ಕೊಡ್ತಾನೆ ಅಲ್ಲ, ನೀವು ಡಿಮ್ಯಾಂಡ್ ಮಾಡಿದರೆ ವಸ್ತುವೇ ಕೊಡ್ತಾನೆ ಹೊರತು ನೀವು ಡಿಮ್ಯಾಂಡ್ ಮಾಡಿದ್ದೀರಲ್ಲ ಅದಕ್ಕಾಗಿ ಕೊಡ್ತೀವಿ. ಇವ್ರಿಗೆ ಏನು ಅನಿಸುತ್ತದೆ, ಅದು ಹೃದಯಕ್ಕೆ ತಲುಪಲ್ಲ. ಏಕೆ? ನೀವು ಹೃದಯದಿಂದ ಬೇಡಿಕೊಂಡರೆ ಹೃದಯದಿಂದ ಬರುತ್ತದೆ, ನೀವು ಡಿಮ್ಯಾಂಡ್ ಮಾಡಿದರೆ ವಸ್ತು ಕಳಿಸ್ತಾನೆ ಅಲ್ಲ. ಆದ್ದರಿಂದ ಭಗವಂತನಿಗೆ ನೀವು ಡಿಮ್ಯಾಂಡ್ ಮಾಡಿದರೆ ವಸ್ತು ಕೊಡ್ತಾನೆ. ಡಿಮ್ಯಾಂಡ್ ಬೇಡ, ನೀವೇ ಬೇಕು. ನೀವೇ ಬೇಕಂದರೆ ನಾವು ಡಿಮ್ಯಾಂಡ್ ಮಾಡಲ್ಲ, ನಾನೇ ನಿನ್ನವನಾಗಬೇಕು. ಡಿಮ್ಯಾಂಡ್ ಅಲ್ಲ, ನಾನೇ ಪೂರ್ತಿ ನಿನ್ನವನಾಗಬೇಕು. ಅದು ಹಾಗಿರಬೇಕು. ಅದಕ್ಕಾಗಿ ಪ್ರೀತಿ ಬೇಕಂದರೆ ಪ್ರೀತಿಯಿಂದಲೇ ಆಗುತ್ತದೆ ಹೊರತು, ಅದಕ್ಕಾಗಿ ನಾನು ಹೇಳಿದ್ದೀನಿ, ಅವರೇನು ಬೇಜಾರು ಮಾಡಿಕೊಳ್ಳುವುದು ಬೇಡ. ಪಾಪ ಅವರನ್ನು ನೋಡಿ, ಅವ್ರ ಪಾಪ ಅಲ್ಲಿ ವಿದೇಶದಲ್ಲಿರುವಾಗ ಯಾವ ಪರಿಸ್ಥಿತಿಯಲ್ಲಿದ್ದಾರೋ, ಅಲ್ಲೆಲ್ಲ ಅವರು ಏನು ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಯಂತ್ರ ಹಾಗೆ ಕೆಲಸ ಮಾಡ್ತಾರೆ, ಆ ಲೇಬರ್ ಹಾಗೆ ಕೆಲಸ ಮಾಡ್ತಾರೆ, ಅವರಿಗೆ ಹಣ ಸಂಪಾದನೆ ಬಿಟ್ಟು ಏನು ಜೀವನವೇ ಇಲ್ಲ, ಮನುಷ್ಯ ಮನುಷ್ಯ ಸಂಬಂಧ ಇಲ್ಲ, ಪ್ರೀತಿ ಕುಟುಂಬ ಎನ್ನುವುದು ಇಲ್ಲವೇ ಇಲ್ಲ, ಅವರಿಗೆ ಹಣ ಒಂದೇ ಲೆಕ್ಕ. ಭಾರತೀಯರಿಗೆ ಸ್ವಲ್ಪ ಇಲ್ಲಿರುವ ಸಂಸ್ಕೃತಿಯನ್ನು ಇಟ್ಟುಕೊಂಡಾಗ ಸ್ವಲ್ಪ ಇದೆ. ಇಲ್ಲಿ ಭಾರತೀಯರು ಇಲ್ಲಿ ಭಾರತ ದೇಶದಲ್ಲಿ ಹುಟ್ಟಿ ನಮ್ಮ ಸಂಸ್ಕೃತಿ ಇಟ್ಕೊಂಡು ಹೋಗಿರುವುದರಿಂದ ಎಷ್ಟೋ ಜನರು ಅದನ್ನು ಉಳಿಸ್ಕೊಂಡರು, ಅದರಿಂದಲೇ ಅವರಿಗೆ ಸಂತೋಷವಾಗ್ತಾ ಇದೆ. ಅಲ್ಲಿ ಹಣ ಇದೆ, ಇಲ್ಲಿರುವ ಸಂಸ್ಕೃತಿ ಇದೆ, ಎರಡು ಸೇರಿಕೊಂಡಾಗ ಸ್ವಲ್ಪ ಸುಖ ಇದೆ. ಬಟ್ ಅಲ್ಲೇ ಹುಟ್ಟಿ ಬೆಳೆದಿರುವ ವಿದೇಶಿಯರಿದ್ದಾರಲ್ಲ, ಅವರಿಗೆ ಇದೇನಿಲ್ಲ ಸಂಸ್ಕೃತಿ, ಅದರಿಂದ ಅವರಿಗೆ ಹಣ ಲೆಕ್ಕನೆ. ಅದಕ್ಕೆ ಪ್ರೀತಿ ಅಂದರೆ ಏನು ಅಂದರೆ ಗಿಫ್ಟ್ ಕೊಡುವುದು,
ಅಂದರೆ ಏನಾದರೂ ವಸ್ತುಗಳು ಕೊಡೋದು ಅಲ್ಲ, ಹೀಗೆ ಅಂದರೆ ಗಿಳಿಗಳು ಅಥವಾ ಬಂದು ಡಾನ್ಸ್ ಮಾಡೋದು ಅಥವಾ ಪಾರ್ಟಿ ಮಾಡಿಕೊಂಡು ಕುಡಿಯೋದು. ಪ್ರೀತಿ ಅಂದರೆ ಏನಾದ್ರು ಹೆಚ್ಚು ಕುಡಿಯೋದು. ಅಯ್ಯೋ ರಾಮ, ಕುಡಿಯೋದಕ್ಕೆ ಎಲ್ಲಿಯಾದರೂ ಕುಡಿಯಬಹುದು, ಇಲ್ಲೇ ಬಂದು ಕುಡಿಯಬೇಕು, ಕಮ್ಮನೆಯಲ್ಲೇ ಕುಡಿಯಬಹುದು ಅಲ್ಲ, ಕುಡಿಯೋಕ್ಕೆ ಏನು ಅರ್ಥವೇ ಇಲ್ಲ. ಅಂದರೆ ಭೋಗವನ್ನೇ ಪ್ರೀತಿ ಅಂದ್ಕೊಳ್ಳಿ. ಆ ಪ್ರೀತಿ ಅಂದರೆ ಏನು ಅವ್ರಿಗೆ ಅರ್ಥವಾಗ, ಅದು ಎಷ್ಟು ಪ್ರೀತಿ ಇರ್ತದೋ ಅಷ್ಟು ತಕ್ಷಣವೇ ದ್ವೇಷ ಆಗಿಬಿಡ್ತದೆ. ಅಂದರೆ ಅದನ್ನು ಪ್ರೀತಿ ಎಂಬ ಮಾತು ದುರುಪಯೋಗ. ಮೋಹಕ್ಕೆ ಆಸಕ್ತಿಗೆ ಪ್ರೀತಿ ಅಂತ ಹೇಳ್ತಾ ಇಲ್ಲ. ನಿಜವಾದ ಪ್ರೀತಿ ಶುದ್ಧವಾಗಬೇಕು. ನಾನು ಹೇಳಿದ್ದೀನಿ, ನಿಮ್ಮ ಹೆಣ್ಣುಮಕ್ಕಳಿಗೆ ಹೇಳಿ, ಅವ್ರು ಯಾವ ಪರಿಸ್ಥಿತಿ ಇಲ್ಲಾರೋ ಅರ್ಥ ಮಾಡಿಕೊಳ್ಳಲಿ. ನಿಮ್ಮಿಂದ ಏನೇನು ಆದರೆ ಅವ್ರಿಗೆ ಸಹಾಯ ಮಾಡಿ, ಉಪಕಾರ ಮಾಡಿ, ಆಗಾಗ ಬರುವಕ್ಕೆ ಹೇಳಿ, ಪತ್ರ ಬರೆಯಿರಿ. ನೀವು ಆ ಪರಿಸ್ಥಿತಿಯಲ್ಲಿದ್ದೀರಿ, ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀಯೋ ಗೊತ್ತಿಲ್ಲ, ಬಟ್ ಹಿಂದೆ ಮಾತ್ರ ಏನು ಮಾಡಬೇಕಾವಾಗ, ನೀವಿಲ್ಲಿರುವಾಗ ನಮ್ಮ ಜೊತೆಗೆ ಹೇಗಿದ್ದೀರಿ, ನಿಮ್ಮಿಂದ ನಮಗೆ ಏನು ಉಪಕಾರವಾಯಿತು, ನಿಮ್ಮ ಸನ್ನಿಧಿಯನ್ನು ನಮಗೆ ಹೇಗೆ ಆನಂದವಿತ್ತು, ಪ್ರೀತಿ ಇತ್ತು, ಆ ಪ್ರೀತಿಯನ್ನು ನೆನಪಿಸಿಕೊಂಡು ಅದೇ ಪತ್ರ ಬರೆಯಿರಿ. ಏನು ಡಿಮ್ಯಾಂಡ್ ಮಾಡಬೇಡಿ, ಏನು ಪ್ರೆಷರ್ ಮಾಡಬೇಡಿ. ಅಥವಾ ಪಾಪ ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀವೋ ಹೇಗಿದ್ದರೂ ನೀವು ಸುಖವಾಗಿರು, ಇಷ್ಟಾದರೂ ಒಂದು ಶುಭಾಕಾಂಕ್ಷ ಆಶೀರ್ವಾದ ಮಾಡು. ಈ ಹೀಗೆ ನಿಮ್ಮ ಹೃದಯವನ್ನು ವ್ಯಾಪಕ ಮಾಡಿಕೊಂಡು ಅಷ್ಟೇ ಹೊರತು ನೀವು ಮಾಡಲಿಲ್ಲ, ನನಗೇನು ಪತ್ರ ಬರೆಯಲಿಲ್ಲ ಅಂದರೆ ನೀವು ಮತ್ತೆ ಮತ್ತೆ ಹೇಳಿದ್ರೆ ಆಯ್ತಪ್ಪ ಚೆಕ್ ಚೆಕ್ ಕಳಿಸ್ತೇನೆ, ಇನ್ನು ಬೇಡ ಅಂದರೆ ಇನ್ನೇನೋ 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 ವಸ್ತು ಕಳಿಸ್ತಾನೆ. ಆಯ್ತಾ, ನೀವು ಡಿಮ್ಯಾಂಡ್ ಮಾಡಿದ್ರೆ ಡಿಮ್ಯಾಂಡ್ಗೆ ವಸ್ತು ಬರ್ತದೆ, ಡಿಮ್ಯಾಂಡ್ಗೆ ಪ್ರೀತಿ ಬರ ಅಲ್ಲ. ಡಿಮ್ಯಾಂಡ್ ಬೇಡ, ಅದೇ ಸೈಕಾಲಜಿ ಇಲ್ಲಿ ಭಕ್ತಿಯಲ್ಲಿ, ಭಗವಂತನ ಭಕ್ತಿಯಲ್ಲಿ ಅಷ್ಟೇ. ನೀವು ಡಿಮ್ಯಾಂಡ್ ಮಾಡಿದರೆ ವಸ್ತು ಕೊಡ್ತಾರೆ. ವಸ್ತು ಅಲ್ಲ ಅಂದರೆ ನಿಮ್ಮನ್ನು ಆಸ್ವಾದಿಸುವಂಥ ನಿಮ್ಮ ಅನುಗ್ರಹ ನಿಮ್ಮ ಹೃದಯಕರಿಗೆ, ನಮ್ಮ ಹೃದಯಕ್ಕೆ ಹತ್ತಿರವಾಗಲಿ. ಅನುಗ್ರಹ ಅಂದರೆ ಏನು? ಭಗವಂತನ ಹೃದಯಕರಿಗೆ ನಮ್ಮ ಹೃದಯಕ್ಕೆ ಹತ್ತಿರವಾಗಬೇಕು. ಅಂದರೆ ಏನು? ನಾವು, ನಮ್ಮ ಇಂದ್ರಿಯ, ನಮ್ಮ ದೇಹ, ನಮ್ಮ ಮನಸ್ಸು ನಿಮ್ಮ ಹೃದಯದಲ್ಲಿ ಸೇರಿಕೊಂಡು ನಿಮಗೆ ಹತ್ತಿರವಾಗಿ ನಿನ್ನಲ್ಲೇ ನಾನಿರಬೇಕು, ಬಿಡಿಯಾಗಿರಬಾರದು, ಆ ಭಾವ ಬರಲಿ, ಆ ಭಾವ ಬೆಳೆಯಲಿ. ಅದಕ್ಕೆ ನಮ್ಮ ಮನಸ್ಸು ಇನ್ನು ಹೆಚ್ಚಿನದು ಶುದ್ಧವಾಗಬೇಕು. ಅಭಿಮಾನ ಬಿಡಬೇಕು, ಭೋಗಸುಖ ಬಿಡಬೇಕು. ನಾನು ನಿನ್ನನ್ನು ಪ್ರೀತಿಸುವಕ್ಕೆ, ನಿಮ್ಮ ಹೃದಯದಲ್ಲಿರುವುದಕ್ಕೆ ನಾನು ಯೋಗ್ಯನಾಗಬೇಕು, ನನ್ನನ್ನು ಯೋಗ್ಯ ಮಾಡಿ, ಇದು ಬೇಡ್ಕೊಳ್ತಾ ಇರಬೇಕು. ಇದು ಮೊದಲು ತೊಂದರೆ ಆಗ್ತದೆ, ಆದರೆ ಆ ವಿರಹದಿಂದಲೇ ಸಾಕು. ಈ ವಿರಹ ನಮ್ಮನ್ನು ಶುದ್ಧಿಗೊಳಿಸಿ ಆ ಅಭಿಮಾನ ಅಹಂಕಾರಗಳನ್ನು ಕರಗಿಸಿದಾಗ ಆವಾಗ ಭಗವಂತನು ಇನ್ನೂ ಅನುಭವಕ್ಕೆ, ಹೆಚ್ಚು ಅನುಭವಕ್ಕೆ ಬರ್ತಾನೆ. ನಮ್ಮ ಹೃದಯವೂ ಶುದ್ಧವಾಗಬೇಕು, ಭಗವಂತನ ಅನುಗ್ರಹ ಅನುಭವಕ್ಕೆ ಬರಬೇಕು. ಅದು ಇದು ಇನ್ನೂ ಹೆಚ್ಚು ಹೆಚ್ಚಾಗಿ ಕೊನೆಗೆ ಇವರ ಸಾಧನ, ಅವರ ಅನುಗ್ರಹ ಎರಡು ಬೇರೆ ಆಗಲ್ಲ, ಒಟ್ಟಾಗಿಬಿಡ್ತಾರೆ. ಎಲ್ಲವೂ ಭಗವಂತನ ಅನುಗ್ರಹಮಯವೇ, ಪ್ರೀತಿಮಯವೇ. ಆ ಪ್ರೀತಿ ನಿತ್ಯ ನಿರಂತರ ನಿತ್ಯ ಶುದ್ಧವಿರುತ್ತದೆ. ಎಷ್ಟು ಅನುಭವಿಸಿದರೂ ಅತೃಪ್ತಸ್ತಮ್ಮು ನಿಮ್ಮಂದೇ ಹೇಳಿದ್ರು ನೋಡಿ, ತೃಪ್ತಿ ಅನಿಸಲ್ಲ. ಅಂದರೆ ಏನು? ಅನಂತವನಿಸುತ್ತದೆ. ಪ್ರತಿ ದಿವಸ ಹೊಸ ಹೊಸದೇ ಅನಿಸುತ್ತದೆ, ಹೊಸ ಹೊಸದೇ ಅನಿಸುತ್ತದೆ. ಹಾಗೆ ಆಗಬೇಕು. ಅದು ಇಲ್ಲಿರುವಂಥ ಏನು, ಹಸ್ತಿನಾಪುರದ ಸ್ತ್ರೀಯರು ನೋಡಿ, ಭಗವಂತ ಸನ್ನಿಧಿ ನಮಗೆ ಆಸ್ವಾದನವಾಯಿತು, ಭಗವಂತನನ್ನು ಇರು ಎಂದು ಡಿಮ್ಯಾಂಡ್ ಮಾಡಲಿಲ್ಲ, ಏನೋ ವಿನಯದಿಂದ ಬೇಡಿಕೊಂಡಿದ್ದೇವೆ, ಅವರು ನಮ್ಮ ಮೇಲೆ ಅನುಗ್ರಹದಿಂದ ದಯದಿಂದ ಇದ್ದರು. ಅವರನ್ನು ಡಿಮ್ಯಾಂಡ್ ಮಾಡುವ ನಮಗೆ ಹಕ್ಕಿಲ್ಲ. ಏಕೆ? ಅವರು ದಯದಿಂದ ಏನು ಕೊಟ್ಟರು, ಎಷ್ಟು ಕೊಟ್ಟರು, ಎಷ್ಟು ದಿನ ಇದ್ದರೂ ಅವರ ದಯ. ನಾವು ನಮ್ಮ ಯೋಗ್ಯತೆ ಬೆಳೆಸ್ಕೊಳ್ಳಬೇಕೇ ಹೊರತು ಅವರನ್ನು ಡಿಮ್ಯಾಂಡ್ ಮಾಡಬಾರದು, ಪ್ರೆಷರ್ ಮಾಡಬಾರದು. ಪ್ರೆಷರ್ನಿಂದ ಪ್ರೀತಿ ಬರಲ್ಲ, ಪ್ರೆಷರ್ನಿಂದ ಚೆಕ್ ಬರ್ತದೆ. ಹೇಳಿದ್ದೀನಲ್ಲ, ಪ್ರೆಷರ್ನಿಂದ ಚೆಕ್ ಬರ್ತದೆ. ಪ್ರೆಷರ್ನಿಂದ ಅದು ಮಾಡಲಿಲ್ಲ, ನಾನು ಇಷ್ಟು ಮಾಡಿದೆ, ಜಗಳ ಮಾಡ್ತಾರೆ ನೋಡಿದ್ದೀನಲ್ಲ ಪತಿ ಪತ್ನಿ, ನನಗೆ ಅಷ್ಟು ಇಲ್ಲ, ನಿಮಗೆ ಅಷ್ಟು, ನಿನಗೋಸ್ಕರ ಇಷ್ಟು ತ್ಯಾಗ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂದರೆ ಅವ್ರು ನೋಡ್ತಾರೆ, ನಿನಗೋಸ್ಕರ ನಾನು ಇಷ್ಟು ಮಾಡಿದೆ, ಇಷ್ಟು ಇಷ್ಟು ಸಹಿಸ್ಕೊಂಡೇನು, ನನಗೆ ಇಷ್ಟು ಲಾಸ್ ಆಯಿತು, ನಿಮಗೋಸ್ಕರನೇ ಅಲ್ಲ. ಅಯ್ಯೋ ರಾಮ, ಇಬ್ಬರದ್ದು ಯಾರು ಕೇಳಬೇಕು, ಅವರವರೇ ಕೇಳಲ್ಲ, ಇನ್ನೊಬ್ಬರು ಏಕೆ ಕೇಳಬೇಕು, ಅವರೊಬ್ಬರು ಮಾತೊಬ್ಬರು ಅವರೇ ಕೇಳಲ್ಲ, ನಾವೇನು ಕೇಳ್ತೀವಿ, ನಮ್ಗೆ ಕೇಳಿದ್ರೆ ನಮ್ಗೆ ಅರ್ಥವಾಗಲ್ಲ. ಅವ್ರ ಬುದ್ಧಿ ಅವರದೇ. ಹಾಗೆ ಡಿಮ್ಯಾಂಡ್ ಪ್ರೆಷರ್ ಬೇಡ, ಟ್ರೈ ಟು ಬಿ ಮೋರ್ ಅಂಡರ್ಸ್ಟ್ಯಾಂಡಿಂಗ್. ಅವರನ್ನು ನಮ್ಮ ಹೃದಯದಿಂದ ಅರ್ಥ ಮಾಡಿಕೊಂಡು ನಮ್ಮ ಹೃದಯವನ್ನೇ ವ್ಯಾಪಕಗೊಳಿಸೋಣ, ಅದು ಇಲ್ಲಿ ಕಂಡು ಬರ್ತಾ ಇದೆ. ಅದರಿಂದ ನಿನ್ನ ಕೀರ್ತಿ, ನಿನ್ನ ಮಹಿಮೆಯನ್ನು ಕೇಳುವಕ್ಕೆ ಅವಕಾಶ ಸಿಕ್ಕಿತೇ, ಅದು ನಮ್ಮ ಅದೃಷ್ಟ. ನೀವು ಇಷ್ಟು ದಿವಸ ಆದರೂ ನಮ್ಮ ಜೊತೆಗೆ ಇದ್ದೀರಿ ಅಲ್ಲ, ಎಷ್ಟು ದಿವಸ ಅವರ ಪರಿಚಯ ನಮಗೆ ಆಯಿತು, ಎಷ್ಟು ದಿವಸ ನಮಗೆ ಜೊತೆಗೆ ಇದ್ದರೋ, ಎಷ್ಟು ದಿವಸ ಉಪಕಾರ ಮಾಡಿದ್ದರೋ. ಸಾಮಾನ್ಯವಾಗಿ ನೋಡಿ, ಅವರು ಉಪಕಾರ ಮಾಡಿದ್ದಾಗ ತಗೊಳ್ತೀವಿ, ಉಪಕಾರ ಮಾಡಿ 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 ಒಂದು ದಿವಸ ಬಿಟ್ಟರೆ ನಂತರ ಏನು ಮಾಡ್ತದೆ, ಆವಾಗ ಸಿಟ್ಟು ಬರ್ತದೆ. ಹಾಂ, ಯಾರು ಉಪಕಾರ ಮಾಡಲಿಲ್ಲವೋ ಅವರ ಮೇಲೆ ಸಿಟ್ಟಿಲ್ಲ, ಇಷ್ಟು ದಿವಸ ಯಾರು ಮಾಡಿ ಈಗ ನಿಲ್ಲಿಸಿಬಿಟ್ರೋ ಅವ್ರ ಮೇಲೆ ಸಿಟ್ಟೆ ಅಷ್ಟೆ. ನಮ್ಮ ಒಂದು ಅಖಂಡಾನಂದ ಸ್ವಾಮೀಜಿ ಗುರುಗಳು ಹೇಳುತ್ತಿದ್ದರು, ಆಶ್ರಮಕ್ಕೆ ಯಾರೋ ಡೊನೇಷನ್ ಕೊಟ್ಟರೆ ಕೆಲವರು ಕೊಡಲ್ಲ, ಕೆಲವರು ಕೊಡ್ತಾರೆ. ಕೆಲವರು ಕೊಟ್ಟು ಕೊಟ್ಟು ತಿಂಗಳು ತಿಂಗಳು ಕೆಲವು ದೊಡ್ಡ ದೊಡ್ಡ ಆಶ್ರಮಗಳಿಗೆ ತಿಂಗಳು ಏನೋ ಕಳಿಸ್ತಾರೆ.
ಕೆಲವು ದಿವಸ ನಂತರ ಅವರ ಆರ್ಥಿಕ ಪರಿಸ್ಥಿತಿ ಏನಿದೆಯೋ, ಮೂಡ್ ಏನಿದೆಯೋ, ಏನೋ ಇದೆ, ನಿಲ್ಲಿಸಿಬಿಡ್ತಾರೆ. ನಿಲ್ಲಿಸಿಬಿಟ್ರೆ ಇವರಿಗೆ ಸಿಟ್ಟು ಬರ್ತಾರೆ. ಅವರು ಹೇಳುತ್ತಿದ್ದರು, ತನ್ನ ಆಶ್ರಮದಲ್ಲಿ ಜನರಿಗೆ ನೋಡು, ಇಷ್ಟು ದಿವಸ ನಮಗೆ ಉಪಕಾರ ಮಾಡಿದ್ದರು, ಅದಕ್ಕೆ ಕೃತಜ್ಞತವಾಗಿರಿ, ಅವರ ಮೇಲೆ ಪ್ರೀತಿ ಇಟ್ಕೊಂಡು, ಎಷ್ಟು ಅವರು ಸ್ಮರಣೆ ಇರಲಿ, ಇಷ್ಟು ದಿವಸ ಆದ್ರೆ ಇಷ್ಟು ದಿವಸ ನಮಗೆ ಉಪಕಾರ ಮಾಡಿದರು, ಆ ಉಪಕಾರದಿಂದಲೇ ನಾವಿಲ್ಲಿ ಜೀವಿಸಿದ್ದೇವೆ, ಅದಿರಬೇಕೇ ಹೊರತು ಈ ಮಾಡಿದ್ದೆಲ್ಲ ಬಿಟ್ಟು ಈ ದಿವಸದಿಂದ ನಿಲ್ಲಿಸಿಬಿಟ್ರೆ ಅದು ಸೆಟ್ಟು. ಏ ಅದು ನೋಡು, ಅದು ಬರಬಾರದು, ಅದು ಅದು ಕೃತಜ್ಞ ಆಗುತ್ತದೆ, ಅದು ಮಹಾ ದೊಡ್ಡ ದೋಷ, ಅದು ಮಹಾಪಾಪ. ಲೌಕಿಕರಿಗೆ ಪಾಪ, ಆಧ್ಯಾತ್ಮಿಕಕ್ಕೂ ಅದು ದೊಡ್ಡ ತಪ್ಪು. ಅದರಿಂದ ಎಷ್ಟು ದಿವಸ ಉಪಕಾರ ಮಾಡಿ ನಂತರ ನಿಲ್ಲಿಸಿಬಿಟ್ಟರೆ, ಮನಸ್ಸು ಮೂಡ್ ಬದಲಾಯಿಸಿಕೊಂಡರೆ ಏನೇ ಆಗಲಿ, ಕಾರಣ ನಮಗೆ ಗೊತ್ತಿಲ್ಲ, ಅನೇಕ ಕಾರಣಗಳಿರಬಹುದು, ನಮಗೆ ಕಾರಣ ಕೆಲವು ಗೊತ್ತಿರ್ತವೆ, ಕೆಲವು ಗೊತ್ತಿರಲ್ಲ, ಏನೇ ಆಗಲಿ, ಇಷ್ಟು ದಿವಸ ಆದರೂ ನಮ್ಮ ಜೊತೆಗೆ ಪ್ರೀತಿಯಿಂದ ಮಾತಾಡಿದರು, ಇಷ್ಟು ದಿವಸ ನಮ್ಮ ಜೊತೆಗೆ ಇದ್ದರು, ಇಷ್ಟು ದಿವಸ ನಮಗೆ ಉಪಕಾರ ಮಾಡಿದ್ದರು, ಅದನ್ನೇ ನೆನಪಿಸ್ಕೋ, ಅದರಿಂದ ಕೃತಜ್ಞತವಾಗಿರು, ಅದೇ ನಿಮ್ಮ ಮನಸ್ಸು ವ್ಯಾಪಕವಾಗ್ತದೆ. ನಂತರ ಆಗಲಿಲ್ಲ, ಅದು ನನ್ನ ದುರದೃಷ್ಟ, ಪಾಪ ಅವರಿಗೆ ಅವಕಾಶವಿದ್ದರೆ ಅವರೇ ತೋರಿಸ್ತಿದ್ದರು, ಅವರೇ ಉಪಕಾರ ಮಾಡುತ್ತಿದ್ದರು, ಏನೋ ನನ್ನದಾಗಲಿಲ್ಲ. ಮತ್ತು ಅವರ ಬಗ್ಗೆ ಏನಾದರೂ ತಪ್ಪು ತಿಳ್ಕೊಳ್ಳುವುದು, ಅವರನ್ನು ಕೀಳಾಗಿ ನೋಡುವುದು, ಅವ್ರ ಮೇಲೆ ದ್ವೇಷ ಆದರೆ ಏನು ಮಾಡಿಕೊಳ್ಳಬೇಕು, ಅದು ಅವರು ಹೇಳುತ್ತಿದ್ದ ಅಪಾದಿರಬೇಕು, ಅದು ಪ್ರೀತಿ ಬೆಳೆಯುವುದಕ್ಕೆ. ಇಲ್ಲದಿದ್ದರೆ ಎಷ್ಟು ದಿವಸ ಮಾಡಿದ್ದೇನೋ ಟೇಕಿಂಗ್ ಫಾರ್ ಗ್ರಾಂಟೆಡ್, ಇನ್ನೂ ನಮಗೆ ಆಸೆ ಹೆಚ್ಚಾಗ್ತದೆ, ಇಷ್ಟು ದಿವಸ ಮಾಡಿದ್ರೆ ನಾಳೆ ಮಾಡಬೇಕು, ಇವತ್ತು ಮಾಡಿದ್ದೀಯಲ್ಲ ನಾಳೆ ಮಾಡಬೇಕು, ಮಾಡಲಿಲ್ಲ ಇಷ್ಟು ದಿವಸ ಮಾಡಿದ್ದೀಯಲ್ಲ ಇದೇ ಇವತ್ತೇಕೆ ಮಾಡಲ್ಲ, ಇಷ್ಟು ದಿವಸ ಮಾಡಿದ್ದು ಲೆಕ್ಕೇ ಇಲ್ಲ, ಇವತ್ತು ಮಾಡದೇ ಇದ್ದಕ್ಕೆ ಎಷ್ಟು ಕೋಪ ನೋಡಿ, ಇದು ಮಾತ್ರ ಪ್ರೇಮ. ಅದಕ್ಕಾಗಿ ಅವರು ಏನು ಒಂದು ಚೂರು ನಮಗೆ ಮಾಡಿದರೂ ಅದನ್ನು ನೆನಪಿಟ್ಕೊಳ್ಳುವುದು, ಅದನ್ನು ಕೃತಜ್ಞತವಾಗಿದ್ದರು. ನಂತರ ಆಗಲಿಲ್ಲ, ನಮ್ಮ ದುರದೃಷ್ಟ, ಏನಾಗ್ತದೆ ಬಿಡು, ಮತ್ತೆ ದ್ವೇಷ ಬೇಡ. ಅದರಿಂದ ಭಗವಂತ ಇಷ್ಟು ದಿವಸ ನಮ್ಮ ಜೊತೆಗೆ ಇದ್ದ, ಅವರ ಸನ್ನಿಧಿ ನಮಗೆ ಬ್ರಹ್ಮಾನಂದ ವೈಕುಂಠವಾಗಿತ್ತು, ಈಗ ಕೃಷ್ಣ ಹೋಗ್ತಾ ಇದ್ದ, ಅಯ್ಯೋ ಅನಿಸುತ್ತಾ ಇದೆ, ಬಟ್ ನಾವು ಡಿಮ್ಯಾಂಡ್ ಮಾಡಲ್ಲ, ಪ್ರೆಷರ್ ಮಾಡಲ್ಲ, ನಮಗೇನು ಅಧಿಕಾರವಿಲ್ಲ, ನಾವು ಸೇವಕರು, ಭಗವಂತ ನಮ್ಮ ಸ್ವಾಮಿ, ನಮ್ಮ ಪ್ರಭು, ಪ್ರಭುವಿಗೆ ನಾವು ಯಾರು ಆಜ್ಞೆ ಮಾಡುವುದಕ್ಕೆ, ಅವರ ದಯಾ, ಅವರ ಅನುಗ್ರಹ ಹೇಗೆ ನಮಗೆ ನೋಡುತ್ತಾರೋ ಅದು ಅಷ್ಟೆ, ಈ ವಿರಹನೂ ಅವರೇ ಕೊಟ್ಟರು, ಅವರನ್ನೇ ನೆನಪಿಸಿಕೊಳ್ಳೋಣ. ಅದರಿಂದ ಅವರು ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು, ತಸ್ಮಿನ್ನಸ್ತದ ಯ ಪಾರ್ಥ ಸಹೇರನ್ ವಿರಹಂ ಕಥಂ, ಅದರಿಂದ ಅವರಿಗೆ ಆ ವಿರಹ ದುಃಖ ಬಂದು, ಆ ವಿರಹದಲ್ಲಿ ಪ್ರೀತಿ ಮೂಲಕ ವಿರಹ, ಕೋಪದಿಂದ ಬಂದಿದ್ದಲ್ಲ, ಆ ವಿರಹ ಕೋಪವಾಗಿ ದ್ವೇಷವಾಗಿ ಪರಿಣಮಿಸಬಾರದು, ಅದು ಇನ್ನೂ ಒಂದು ತಪಸ್ಸಾಗಿ, ಇನ್ನೂ ಆರಾಧನಾಗಿ ಬದಲಾಯಿಸಬೇಕು ಆ ಕೋಪ, ಆ ವಿರಹ. ಅದರಿಂದ ವಿರಹದಲ್ಲಿ ದರ್ಶನ ಸ್ಪರ್ಶ ಸಂಲಾಪನ ಶಯನಾಸನ ಭೋಜನೆ, ಇಷ್ಟು ನಮ್ಮ ಜೊತೆಗೆ ಇದ್ದಾನೆ, ಊಟ ಮಾಡುವಾಗ ಪ್ರತಿಯೊಂದು ಕ್ಷಣ ಕ್ಷಣ ಜೊತೆಗೆ ಇದ್ದಾನೆ, ಅಂಥವನು ಎಲ್ಲರೂ ಅವರನ್ನೇ ನೋಡುತ್ತಾ ಆ ಸ್ನೇಹದಿಂದ ಹೃದಯ ತುಂಬಿ ಎಲ್ಲರೂ ನಿಂತಿದ್ದ, ಯಾರಿಗೆ ಬಾಯಿ ಮಾತು ಬರ್ತಾ ಇಲ್ಲ, ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ, ಕೆಲವರು ಸ್ತ್ರೀಯರು ಮಾತ್ರ ಅವರನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಸ್ತುತಿ ನಾಳೆ ನೋಡೋಣ, ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.